ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಅನ್ನ ದೊಡ್ಡದು, ಅನ್ನಕ್ಕಿಂತ ಶಕ್ತಿ ದೊಡ್ಡದು. ಬದುಕಿಗೆ ಎರಡೇ ಅಂಗಗಳು, ಹತ್ತು ಹಲವು ಅಂಗಗಳಿಲ್ಲ, ಎರಡೇ ಅಂಗ. ಒಂದು ಬಹಿರಂಗ, ಇನ್ನೊಂದು ಅಂತರಂಗ. ಈ ಬಹಿರಂಗವನ್ನು ನಿಯಂತ್ರಣ ಮಾಡುವುದು ಅಂತರಂಗ ಶಕ್ತಿ. ಈಗ ಅನ್ನ ಅಂದರೆ ಈ ಶರೀರ, ಶರೀರ ಅನ್ನದಿಂದ ನಿರ್ಮಾಣವಾಗಿದೆ. ಈ ಇಡೀ ಶರೀರವನ್ನು ನಿಯಂತ್ರಿಸುವುದು ಶಕ್ತಿ. ಹಾಗಾಗಿ ಇದರೊಳಗಿದೆ, ಇದು ಈ ಅನ್ನಮಯ ಕೋಶದ ಒಳಗೆ ಇದೆ ಶಕ್ತಿ ಪ್ರಪಂಚ, ಶಕ್ತಿ ಲೋಕ. ಹಾಗಾಗಿ ಅದೇ ದೇವರು, ಅದೇ ಬ್ರಹ್ಮ ಎನ್ನುವ ದರ್ಶನ ಭೃಗುವಿಗೆ ಉಂಟಾಯಿತು. ಆದರೆ ಅಲ್ಲಿಗೆ ಅವನಿಗೂ ತೃಪ್ತಿ ಆಗಲಿಲ್ಲ ಅಂತ. ಯಾಕೆಂದರೆ ಈ ಶಕ್ತಿ ಇದೆಯಲ್ಲ, ಇದು ಒಂತರಹ ಯಾಂತ್ರಿಕ, ಇದು ಅಂತ ಒಂತರಹ ಮೆಕ್ಯಾನಿಕಲ್ ಇದು ಅಂತ. ಈ ಶಕ್ತಿ ಅನ್ನೋದು ಬರೇ ಜೀವಕ್ಕೆ ಮಾತ್ರ ಅಲ್ಲ, ಜಡಕ್ಕೂ ಇರುತ್ತದೆ ಅಂತ. ಅಂದ ಮಾತ್ರಕ್ಕೆ ಅದನ್ನೇ ಶ್ರೇಷ್ಠ, ಅದನ್ನೇ ದೇವರು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಅವನಿಗೆ ಅದೇ ಕೊನೆ ಅಂತ ಅನ್ನಿಸ್ಲಿಲ್ಲ, ಇನ್ನೂ ಏನೋ ಇರಬೇಕು ಇದ್ರ ಆ ಕಡೆಗೆ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ತಂದೆಯ ಬಳಿಗೆ ಆತ ಬರ್ತಾನೆ. ತಂದೆ ಬಳಿಗೆ ಬಂದು ನನಗೆ ಶಕ್ತಿಯೇ ದೇವರು ಅಂತ ಅನ್ನಿಸ್ತು, ಪ್ರಾಣವೇ ದೇವರು ಅಂತ ಅನ್ನಿಸ್ತು, ಪ್ರಾಣ ಸಾಕ್ಷಾತ್ಕಾರವಾಯಿತು. ಆದರೆ ತೃಪ್ತಿ ಆಗಲಿಲ್ಲ, ಇನ್ನೂ ಏನೋ ಇರಬೇಕು, ಏನದು ಏನದು ಅಂತ. ತಪೋ ಬ್ರಹ್ಮ, ತಪಸ್ಸೇ ಬ್ರಹ್ಮ, ಓ ತಪಸ್ಸಿಗೆ ಶರಣಾಗು. ಮುಂದಿನ ಸತ್ಯ ನಿನಗೆ ಅರ್ಥ ಆಗ್ಬೋದು. ತಪಸ್ ಮಾಡ್ತಾನೆ, ತಪಸ್ ಮಾಡಿದಾಗ ಅವನ ಮುಂದೆ ಪ್ರಕಟ ಆಗಿದ್ದು ಮನಸ್ಸು, ಮನೋಮಯ ಕೋಶ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ. ಅನ್ನದೊಳಗೆ ಪ್ರಾಣ ಇದೆ, ಮತ್ತು ಹಿಂದೆ ಹೋಗಿ ಮನಸ್ಸನ್ನು ನೋಡ್ತಾನೆ, ಅಥವಾ ಮನೋಮಯ ಕೋಶವನ್ನು, ಆ ಪ್ರಪಂಚವನ್ನು ನೋಡ್ತಾನೆ ಭೃಗು. ಅದು ಶ್ರೇಷ್ಠ ಅಂತ ಅನ್ನಿಸ್ತು ಅವನಿಗೆ, ಇದಕ್ಕಿಂತ ಶ್ರೇಷ್ಠವೇ ಹೌದು. ಏನು ಪ್ರಾಣ ಅಂದರೆ ಏನು, ಮನಸ್ಸು ಅಂದರೆ ಏನು, ಪ್ರಾಣಕ್ಕಿಂತ ಮನಸ್ಸು ಯಾಕೆ ಶ್ರೇಷ್ಠ, ಯಾಕೆ ಅದು ಇನ್ನೂ ಮೇಲೆ, ಯಾಕೆ ಅದು ಇನ್ನೂ ಒಳಗೆ ಅಂದರೆ, ಅದಕ್ಕೆ ಅರ್ಧ ಉತ್ತರ ಹೇಳಿ ಆಯ್ತು ನಾವು ನಿಮಗೆ. ಪ್ರಾಣಕ್ಕೂ ಮನಸ್ಸಿಗಿರುವ ದೊಡ್ಡ ವ್ಯತ್ಯಾಸ ಅಂದರೆ, ಪ್ರಾಣ ಅಂದರೆ ಕ್ರಿಯೆ, ಮನಸ್ಸು ಅಂದರೆ ಭಾವ. ಅದಕ್ಕಿಂತ ಜಾಸ್ತಿ ವಿವರಣೆ ಕೊಡಬೇಕಾಗೇ ಇಲ್ಲ. ಈ ಪ್ರಾಣಗಳು ಪಂಚಪ್ರಾಣ, ದಶಪ್ರಾಣ, ಬೇರೆ ಬೇರೆ ಕಡೆ ಕಣ್ಣು, ಕಿವಿ, ಮೂಗು, ಎಲ್ಲ ಕಡೆ ಕೆಲಸ ಮಾಡ್ತವೆ ಅಲ್ಲ ಪ್ರಾಣಶಕ್ತಿಗಳು. ಇವುಗಳಿಗೆ ಲೀಡರ್ ಬೇಕು ಅಂತ. ಯಾರು ಇದನ್ನು ನಿಯಂತ್ರಣ ಮಾಡ್ತಾ ಇರೋರು, ಯಾರು ಇದಕ್ಕೆ ಆರ್ಡರ್ಸ್ ಕಳಿಸ್ತಾ ಇರೋದು, ಸೂಚನೆಗಳನ್ನು ಕಳಿಸ್ತಾ ಇರೋದು ಯಾರು, ಮುಂದೆ ಮುಂದಕ್ಕೂ ಹಿಂದಕ್ಕೂ ಪ್ರೇರಿಸ್ತಾ ಇರೋದು ಯಾರು? ಅದೇ ಮನಸ್ಸು. ಪ್ರಾಣವು ಶರೀರವನ್ನು ನಿಯಂತ್ರಣ ಮಾಡಿದರೆ ಪ್ರಾಣವನ್ನು ನಿಯಂತ್ರಣ ಮಾಡುವುದು ಮನಸ್ಸು. ಹಾಗಾಗಿ ಅದು ಇನ್ನೂ ಒಳಗೆ ಇನ್ನೂ ಮೇಲೆ. ಮನಸ್ಸು ಸಾರಥಿ ಅಂತ ಹೇಳ್ತಾರೆ, ಮನಸ್ಸಿನ ಸ್ಥಾನವೇ ಅದು, ಅದು ಸಾರಥಿ ಇದು ಅಂತ. ಅದು ನಡೆಸುತ್ತೆ ಎಲ್ಲವನ್ನು ಕೂಡ ಅಂತ. ಅದು ಹೇಳಿದಾಗ ಕೇಳ್ತವೆ ಇವೆಲ್ಲವೂ. ದೊಡ್ಡ ವ್ಯತ್ಯಾಸ ಅದೇ, ಅದು ಯಾಂತ್ರಿಕ ಅದು ಅಂತ. ಪ್ರಾಣಗಳೆಲ್ಲವೂ ಕೂಡ ಯಾಂತ್ರಿಕ. ಶಕ್ತಿ ಅಂದರೆ ಹಾಗೆ ನೋಡಿ, ನಾವು ಕರೆಂಟ್ ಬಗ್ಗೆ ತುಂಬ ಉದಾಹರಣೆ ಕೊಟ್ಟವು ಶಕ್ತಿ ಎನ್ನುವಾಗ ನಿನ್ನೆ. ಈ ಕರೆಂಟಿಗೆ ಎಷ್ಟು ಶಕ್ತಿ ಇದೆ ನೋಡಿ, ಅಥವಾ ಕರೆಂಟ್ ಅಂದರೆ ಎಂಥ ಶಕ್ತಿ ನೋಡಿ ಅದು ಅಂತ. ಅದಿದ್ರೆ ಬೆಳಕು, ಅದಿದ್ರೆ ಗಾಳಿ, ಅದಿದ್ರೆ ಗ್ರೈಂಡರು, ಮಿಕ್ಸರು, ಅದು ಹೋದರೆ ಅಡುಗೆ ಹೋಯ್ತು. ಇವತ್ತು ಕಾಲ ಹೇಗೆ ಬಂದಿದೆ ಅಂದರೆ, ಮೊದಲೊಂದು ಕಾಲದಲ್ಲಿ ನಮ್ಮ ಹೆಣ್ಮಕ್ಳು ರಟ್ಟೆಗಳಿರೋ ಶಕ್ತಿ ಮೇಲೆ ನಡೀತಾ ಇತ್ತು ಅಡುಗೆ ಎಲ್ಲ. ಈಗ ಹಂಗಲ್ಲ, ಈಗ ಆ ಶಕ್ತಿ ಇದ್ರೆ ಮಾತ್ರ ಅಡುಗೆ, ಅದು ಹೋದರೆ ಇಲ್ಲ ಉಪವಾಸವೇ ಗತಿ ಅಂತ.
ಆಗಿದೆ ಇವತ್ತಿನ ಪರಿಸ್ಥಿತಿಯಿಂದ. ಆದರೆ ಈ ಈ ಈ ಈ ಕರೆಂಟ್ ಇದೆಯಲ್ಲ, ಈ ಪವರ್ ಇದೆಯಲ್ಲ, ಇದನ್ನು ಮನಸ್ಸು ನಿಯಂತ್ರಣ ಮಾಡುತ್ತೆ ಅಂತ. ನೀವು ಸ್ವಿಚ್ ಹಾಕಿದ್ರೆ ಬರುತ್ತೆ, ಅದು ಸ್ವಿಚ್ ಆಫ್ ಮಾಡಿದ್ರೆ ಹೋಗುತ್ತೆ, ಹೋಗಲಿ ಏನು ಕಟ್ ಮಾಡಿದ್ರೆ ಹೋಗುತ್ತೆ. ಅದೆಲ್ಲ ಏನು ಮನಸ್ಸು, ಅದು ನಿಮ್ಮ ಮನಸ್ಸಿಗೆ ಅಧೀನ ನೋಡಿ ಅದು ಅಲ್ವಾ. ಶಕ್ತಿ ನಿಮ್ಮ ಮನಸ್ಸನ್ನು ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡೋಕ್ಕಾಗೋದಿಲ್ಲ ಸಹಜ ಕ್ರಮದಲ್ಲಿ. ಅಸ್ವಾಭಾವಿಕ ಕ್ರಮ ಬೇರೆ, ಹೋಗಿ ಕರೆಂಟ್ ಹೊಡೆಸ್ಕೊಂಡ್ರೆ ಬೇರೆ, ಅದಲ್ಲ. ಸ್ವಾಭಾವಿಕ ಕ್ರಮದಲ್ಲಿ ಮನಸ್ಸು ಹೇಳಿದ್ರೆ ಶಕ್ತಿ ಕೇಳುತ್ತೆ ಅಂತ. ಸ್ವಿಚ್ ಆಫ್ ಮಾಡ್ಬೋದು, ಸ್ವಿಚ್ ಆನ್ ಮಾಡ್ಬೋದು, ಅಥವಾ ಎಷ್ಟು ಬೇಕೋ ಅಷ್ಟು, ಕೆಲವು ಕಡೆಗಂತೂ ಎಷ್ಟು ಬೇಕೋ ಅಷ್ಟು ಅಂತ, ಜಾಸ್ತಿ ಬರುವ ಬರೋ ಹಾಗೆ ಕಡಿಮೆ ಬರೋ ಹಾಗೆಲ್ಲ ಮಾಡ್ಬೋದು ಅಂತ. ಹಾಗಾಗಿ ಅದು ಯಾಂತ್ರಿಕ, ಇದು ಭಾವುಕ ಅಂತ. ಎಂದೂ ಯಂತ್ರಕ್ಕಿಂತ ಭಾವ ಮೇಲೆ. ನಾವಿದನ್ನು ಬರೆದು ಇಟ್ಕೊಳ್ಬೇಕು ನಮ್ಮ ಮನಸ್ಸಿನ ತುಂಬ ಎಲ್ಲ. ಯಂತ್ರಕ್ಕಿಂತ ಭಾವ ಮೇಲೆ, ಕ್ರಿಯೆಗಿಂತ ಭಾವ ಮೇಲೆ. ಎಂದು ಭಾವ ಶಕ್ತಿಯನ್ನು ಆಳುತ್ತೆ ಹೊರತು ಶಕ್ತಿ ಭಾವವನ್ನು ಆಡೋದಿಲ್ಲ. ಭಾವದಿಂದ ಶಕ್ತಿ, ಭಾವದಿಂದ ಶಕ್ತಿ. ಈಗ ಮುಪ್ಪಿನ ಮುದುಕ ಬಿದ್ದಿದ್ರೂ ಕೂಡ ಅಂಥದ್ದೊಂದು ಭಾವ ಬಂದರೆ ಅವನಲ್ಲಿ ಎದ್ದು ನಿಲ್ತಾನೆ ಕೂಡಲೇ ಅವನಂತ. ಶಕ್ತಿ ಬರುತ್ತೆ ಕೂಡಲೇ, ಬರದೇ ಇರೋ ಶಕ್ತಿ ಬರುತ್ತೆ. ಈಗ ಜಟಾಯು ಮತ್ತು ರಾವಣನ ಯುದ್ಧದ ಬಗ್ಗೆ ಎಷ್ಟೋ ಸತಿ ನಾವು ನಿಮ್ಮ ಮುಂದೆ ಮಾತನಾಡಿದ್ದೇವೆ. ಅಲ್ಲಿ ಶಕ್ತಿ ಅಂತ ತಗೊಂಡ್ರೆ ಅದು ಅಂದರೆ ಅದು ಅಲ್ಲಿ ಮ್ಯಾಚಿಂಗೇ ಅಲ್ಲ ಅದು ಅಂತ. ಯಾವುದೇ ರೀತಿಯಿಂದಲೂ ಒಂದು ಮೊಟ್ಟ ಮೊದಲನೇದಾಗಿ ವರಬಲ ಇದೆ ಅವನಿಗೆ, ರಾವಣನಿಗೆ ವರ. ಏನು ಪಕ್ಷಿಗಳಿಂದ ಸೋಲಿಲ್ಲ ಸಾವಿಲ್ಲ ಅನ್ನೋ ವರ ಇದೆ ಜಟಾಯುವಿನ ಬಳಿಯಲ್ಲಿ, ಅದಿಲ್ಲ ಅಂದರೆ ಅದಕ್ಕೆ ಉತ್ತರ ಇಲ್ಲ ಜಟಾಯುವಿನಲ್ಲಿ ಅಂತ. ಆಮೇಲೆ ಯುವಕ ರಾವಣ ಜಟಾಯುವಿಗೆ ಹೋಲಿಸಿದ್ರೆ ಅಂತ, ಯುವಕ ರಾವಣ. ಜಟಾಯು ಅತ್ಯಂತ ವೃದ್ಧ, ವಾರ್ಧಕ್ಯ ಶರೀರದಲ್ಲಿ ಬಂದುಬಿಟ್ಟಿದೆ ಜಟಾಯುವಿಗೆ, ರಾವಣನಿಗೆ ಬಂದಿಲ್ಲ ವಾರ್ಧಕ್ಯ. ಕವಚ ಇದೆ, ಖಡ್ಗ ಇದೆ, ಬಿಲ್ಲು ಬಾಣಗಳಿದ್ದಾವೆ ರಾವಣನ ಬಳಿಯಲ್ಲಿ. ಜಟಾಯುವಿನ ಬಳಿಯಲ್ಲಿ ಏನಿದೆ? ಕವಚವೂ ಇಲ್ಲ, ಖಡ್ಗವೂ ಇಲ್ಲ, ಬಿಲ್ಲು ಬಾಣ ಯಾವುದೂ ಇಲ್ಲ. ರಥ ಇದೆ ಅವನಿಗೆ, ಇವನಿಗೆ ರಥ ಇಲ್ಲ. ಜನ್ಮದ ದೃಷ್ಟಿಯಿಂದ ಕೂಡ ಪಕ್ಷಿ ಜನ್ಮ ಅಥವಾ ಮಾನವ ರಾಕ್ಷಸ ಜನ್ಮ ಅಂತ ಅನ್ನುವಾಗ ಅಲ್ಲಿ ಜಾಸ್ತಿ ಸೌಲಭ್ಯಗಳಿದೆ ಆ ಶರೀರದಲ್ಲಿ, ಇಲ್ಲಿ ಸೌಲಭ್ಯಗಳಿಲ್ಲ ಆ ರೀತಿಯದ್ದು. ತುಂಬ ವ್ಯತ್ಯಾಸ ಇದೆ. ಇವನು ಎರಡು ರೆಕ್ಕಿಗೆ, ಅವನದು 20 ತೋಳುಗಳಿದ್ದಾವೆ ಅಂತ. ಇವನು ಎರಡು ಕಣ್ಣಿಗಲ್ಲಿ 20 ಕಣ್ಣಿದೆ. ಹಾಗಾಗಿ ಶಕ್ತಿ ಅಂತ ತಗೊಂಡ್ರೆ ಅದೇನು ಶಕ್ತಿ, ಇಲ್ಲೇ ಅಲ್ಲಿದೆ, ಅಲ್ಲಿಯೇ ಇರೋದು ಪೂರ್ತಿ ಶಕ್ತಿ ಎಲ್ಲವೂ ಕೂಡ. ಆದರೆ ಜಟಾಯು ಅದ್ಭುತವಾದ ಯುದ್ಧವನ್ನು ಮಾಡ್ತಾನೆ ರಾವಣನೊಟ್ಟಿಗೆ, ಸಾಕು ಸಾಕಾಗಿ ಹೋಗುವಂತೆ ಮಾಡ್ತಾನೆ ರಾವಣನಿಗೆ. ಅಕ್ಷರಶಃ ಸೋಲಿಸ್ತಾನೆ ರಾವಣನನ್ನು, ಒಂದಲ್ಲ ಎರಡು ಬಾರಿ ಅವನನ್ನು ಸೋಲಿಸಿ ರಥಹೀನನನ್ನಾಗಿ ಮಾಡಿ ಅವನ ಧನುಸ್ಸನ್ನು ಮರೆದು ಸಾರಥಿಯನ್ನು ಸಂಹಾರ ಮಾಡಿ ಅವನ ಪರಿವಾರವನ್ನು ಧ್ವಂಸ ಮಾಡಿ ಅವನಿಂದ ಸೀತೆಯನ್ನು ಬಿಡಿಸಿ ಒಂದು ಬಾರಿ ಅವನ ಕೈಗಳನ್ನೆಲ್ಲ ಕತ್ತರಿಸಿ ಇಷ್ಟೆಲ್ಲ ಮಾಡಿದ್ನಲ್ಲ ಜಟಾಯು. ಸತ್ತನೂ ಬದುಕಿದನ ಒಂದ್ಸತಿ ಇಲ್ಲಿಂದ ಓಡಿದ್ರೆ ಸಾಕು ಅಂತ ಅನ್ಸುವಾಗ ಮಾಡ್ತಾನೆ ರಾವಣನಿಗೆ ಅವನು. ಅದರಲ್ಲಿ ಯಾವುದು ಅಂದರೆ ಭಾವ ಅದು ಅಂತ. ಸೀತೆಯ ಪ್ರತಿಯಾಗಿ ರಾಮನ ಪ್ರತಿಯಾಗಿ ಅವನಿಗಿರೋ ಭಾವ ಇದೆಯಲ್ಲ ಜಟಾಯುವಿನದ್ದು, ಅದು ಅಂಥ ಬಲವನ್ನು ತಂದು ಕೊಟ್ಟಿದೆ. ಆ ಆಕ್ರೋಶ ಆ ಆವೇಶ ಅಷ್ಟು ಶಕ್ತಿಯನ್ನು ತಂದು ಕೊಟ್ಟಿತ್ತು ಅಂತ. ಇಲ್ಲದಿದ್ದರೆ ಸಹಜವಾಗಿ ಜಟಾಯು ಮತ್ತು ರಾವಣರು ಸ್ವಾಭಾವಿಕ ದ್ವಂದ್ವ ಯುದ್ಧ ಮಾಡಿದರೆ ಅಂಥ ಯುದ್ಧವನ್ನು ಜಟಾಯು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ರಾಮಾಯಣದ ಸನ್ನಿವೇಶ ನೋಡಿದ್ರು ಕೂಡ ಗೊತ್ತಾಗತ್ತೆ ಅಂತ. ಕಣ್ಣೀರಿಡುವ ಸೀತೆಯನ್ನು ನೋಡಿ ಆ ಒಂದು ಶಕ್ತಿ ಬರುತ್ತೆ ಅವನಿಗೆ ಅಂತ. ರಾವಣನ ರಥದಲ್ಲಿ ಕಣ್ಣೀರಿಡುವ ಸೀತೆಯನ್ನು ನೋಡಿದಾಗ ಅವನಿಗೆ ಎಲ್ಲಿಲ್ಲದ ಆವೇಶ ಬಂತು ಅಂತ. ಹಾಗಾಗಿ ಅದು ಭಾವ ಅದು ಅಂತ. ಈಗ ಇದು ತುಂಬ ಲಘುವಾಗಿ ಹೇಳಬೇಕು, ಇದನ್ನು ತುಂಬ ಗೌರವವಾಗಿ ಹೇಳಿದ್ದೇವೆ ಜಟಾಯುವಿನ ಉದಾಹರಣೆ ಕೊಟ್ಟು. ತುಂಬ ಹಗುರವಾಗಿ ಹೇಳಬೇಕು ಅಂದರೆ ಒಬ್ಬ ಜನನಾಯಕ ಅವನಿಗೆ ಪವರ್ ಬರ್ತದೆ ಅವನಿಗೆ ಯಾವುದರಿಂದ, ನಮ್ಮೆಲ್ಲರ ಭಾವದಿಂದ. ಎಷ್ಟೋ ಜನರು ಭಾವ ಸೇರಿದಾಗ ಅವನಿಗೊಂದು ಶಕ್ತಿ ಬರ್ತದೆ. ಇದಿಲ್ಲ ಅಂದರೆ ಅವನಿಗೆ ಭಾವ ಅವನಿಗೆ ಶಕ್ತಿ ಇಲ್ಲ ಅಂತ. ಇದು ಹೋಯಿತು ಅಂದರೆ ಅವನ ಶಕ್ತಿ ಹೋಯಿತು ಅಂತ. ಜನರ ಭಾವ ಹೋಯಿತು ಅಂದರೆ ಕ್ವಶನ್ ಆಫ್ ಟೈಮ್ ಅಷ್ಟೇ, ಮತ್ತೊಂದು ಎಲೆಕ್ಷನ್ ಬರೋವರಿಗೆ ಅಷ್ಟೇ, ಅದಕ್ಕಿಂತ ಮುಂಚೆನೂ ಹೋಗ್ಬೋದು ದೊಡ್ಡ ಆಂದೋಲನ. ಆದರೆ ಬರೇ ಪವರ್ನಿಂದ ಬಚಾವಾಗಲಿ ನೋಡೋಣ, ಸಾಧ್ಯ ಇಲ್ಲ ಅಂತ. ಅದಕ್ಕೆ ಮಿತಿ ಇದ್ದೇ ಇದೆ ಅಂತ. ಭಾವದಿಂದ ಶಕ್ತಿ ಬರುವಂಥದ್ದು, ಶಕ್ತಿಯಿಂದ ಭಾವ ಬರುತ್ತಾರೆ ಅಂತ ಸನ್ನಿವೇಶವೇ ಇಲ್ಲ. ಭಾವದಿಂದ ಶಕ್ತಿ ಬರ್ತದೆ, ಭಾವ ಶಕ್ತಿಯನ್ನು ನಡೆತದೆ. ಕೆಲವು ಸಲ ಶಕ್ತಿ ಭಾವವನ್ನು ಸಪ್ರೆಸ್ ಮಾಡಿದರೆ, ಮಾಡೋ ಪ್ರಯತ್ನ ಮಾಡಿದರೆ, ಪವರ್ ಇದೆಯಲ್ಲ ಪವರ್ ಕೆಲವು ಸತಿ ಭಾವವನ್ನು ಅದುಮುವ ದಮನಗೊಳಿಸುವ ಪ್ರಯತ್ನ ಮಾಡಿದರೆ ಆಗ ಭಾವ ಕಮರಿ ಹೋಗೋದಿಲ್ಲ, ಭಾವ ಇಮ್ಮಡಿ ಆಗುತ್ತೆ, ಮುಮ್ಮಡಿ ಆಗುತ್ತೆ, ಭಾವ ಜಾಸ್ತಿ ಆಗುತ್ತೆ. ಭಾವ ಬೆಳೆಗೆ ಶಕ್ತಿಯನ್ನು ಸೃಷ್ಟಿ ಮಾಡುತ್ತೆ, ಅವನು ಎದ್ದು ಬರ್ತಾನೆ ಮತ್ತೆ, ಅಥವಾ ಆ ಸಂಸ್ಥೆ ಆ ಸಮಾಜ ಎದ್ದು ಬರುತ್ತೆ. ಕಾರಣ ಏನಂದರೆ ಅದೇ ಶಕ್ತಿಗೆ ಶಕ್ತಿ ಮುಂದೆ ಭಾವ ಸೋಲಪ್ಕೊಳ್ಳೋದಿಲ್ಲ ಅಂತ, ಅದೇ ಕಾರಣ, ಅದಕ್ಕೆ ಬೇರೆ ಏನೂ ಕಾರಣ ಇಲ್ಲ.
ನಾವು ಅದನ್ನು ಹೇಳೋದು ಯಾವಾಗಲೂ, ಭಾವಬಲ ದೊಡ್ಡದು, ಬಾಹುಬಲ ಅಲ್ಲ. ಒಬ್ಬರನ್ನು ನಾವು ಭಾವದಿಂದ ಆಳ್ಬೇಕು ಹೊರತು ಬಲದಿಂದ ಅಲ್ಲ. ಇನ್ನೊಬ್ಬರನ್ನು ನಾವು ಆಳುವಾಗ ಭಾವದಿಂದ ಆಡಿದರೆ ನಿಜವಾಗಿ ಆಡ್ತಾ ಇರ್ತೀವಿ ನಾವು. ಅದೇ ಬಲದಿಂದ ಆಳಕ್ಕೆ ಹೋದಾಗ ಅವನಿಗೆ ಕನ್ವಿನ್ಸ್ ಮಾಡೋಕ್ಕಾಗದೇ ಇದ್ದಾಗ, ನಮಗೆ ಮನವರಿಕೆ ಮಾಡಿಕೊಡೋಕ್ಕಾಗದೇ ಇದ್ದಾಗ, ನಾವು ಬಲಾತ್ಕಾರ ಮಾಡಿದಾಗ, ಅವನ ಮೇಲೆ ಒಂದು ಒತ್ತಡ ನಿರ್ಮಾಣ ಮಾಡಿದಾಗ, ಹೊರನೋಟಕ್ಕೆ ಅವನು ಮಾಡ್ತಾ ಇರ್ಬೋದು, ಅಂದರೆ ಬಲದ ಮುಂದೆ ಬಲ ಸೋಲ್ಬೋದು ಅಂತ, ಆದರೆ ಒಳಗೆ ಭಾವ ಸೋತಿರೋದಿಲ್ಲ, ಒಳಗಿನ ಭಾವ ಬೆಂಕಿಯಾಗಿರುತ್ತೆ, ಅದು ಸಮಯಕ್ಕಾಯುತ್ತೆ, ಅದು ಸ್ಫೋಟ ಆಗುತ್ತೆ ಒಂದು ದಿನ. ಅದು ಸ್ಫೋಟ ಆದಾಗ ಈ ಬಲ ಯಾವ ಕೆಲಸನೂ ಮಾಡೋದಿಲ್ಲ ಅವತ್ತು. ಹಾಗಾಗಿ ಭಾವ ಮೇಲೆ, ಕ್ರಿಯೆಗಿಂತ ಭಾವ ಎಷ್ಟೋ ಮೇಲೆ, ಭಾವದಿಂದಲೇ ಕ್ರಿಯೆ ಅಂತ. ಅದನ್ನು ನಮ್ಮ ಬಾಯಿಂದ ಕೇಳಿದಿರಿ ನೀವು, ಭಾವ ಇಲ್ಲದೆ ಕ್ರಿಯೆ ಮಾಡಿದರೆ ಆ ಕ್ರಿಯೆಗೆ ಯಾವ ಅರ್ಥವೂ ಇಲ್ಲ ಅಂತ. ಭಾವ ಇದ್ದು ಕ್ರಿಯೆ ಮಾಡಿದರೆ ತುಂಬ ಅರ್ಥ ಅದಕ್ಕೆ. ಇದು ಬರೀ ಆಧ್ಯಾತ್ಮಿಕ ಮಾತ್ರ ಹೇಳ್ತಾ ಇರೋದಲ್ಲ, ಎಲ್ಲ ವ್ಯಾವಹಾರಿಕ, ಭೌತಿಕ, ಸಾಮಾಜಿಕ ಯಾವುದು ಬೇಕಾದ್ರೂ ತಗೊಳ್ಳಿ ನೀವು. ಭಾವ ಇಲ್ಲದೆ ಒಂದು ಕ್ರಿಯೆ ಮಾಡಿದರೆ ಆ ಕ್ರಿಯೆ ಒಂದು ಜೋಕ್ ಅಷ್ಟೆ, ಬೇರೆ ಏನೂ ಅಲ್ಲ ಅಂತ ರಾಮಭದ್ರಾಚಾರ್ಯ ಹೇಳೋರು ಯಾವಾಗಲೂ. ಈಗ ಮಗುವನ್ನು ಪ್ರೀತಿಸಬೇಕು, ಹೇಗೆ ಅಂದರೆ ಮಗುವನ್ನು ಬಾಚಿ ತಪ್ಪಿಕೊಳ್ಳೋದು, ಎದ್ಕೊಳ್ಳೋದು, ಮಗುವನ್ನು ಮುದ್ದಾಡೋದು ಅಲ್ವಾ. ಭಾವದಿಂದ ತಾಯಿ ಮಾಡ್ತಾಳೆ, ತಂದೆ ಮಾಡ್ತಾನೆ, ಹಿರಿಯರು ಯಾರೋ ಮಾಡ್ತಾರೆ ಅದನ್ನು. ಈಗ ಅದನ್ನು ರೂಲ್ ಅಂತ ಮಾಡಿ ಹೇಗಿರುತ್ತೆ ನೋಡಿ. ನೋಡಿ ಮಗು ಕಂಡುಕೊಳ್ಳೆ ಹೀಗೆ ಎರಡು ಕೈಗಳನ್ನು ಚಾಚಿ ಹೀಗೆ ಹತ್ತಿರ ಕೇಳೋದು, ಅದ ನಂತರ ಮೆಕ್ಯಾನಿಕಲ್ಲಾಗಿ ಮಾಡಿ ನೋಡಿ ಒಂದ್ಸರ್ತಿ ಅಂತ. ಆ ಮಗುನವ್ರು ಒಪ್ಕೊಳತ್ತೆ ನೋಡಿ ಅದನ್ನು ಅಂತ. ಮಗುವಿಗೆ ಅದಕ್ಕೇನು ಸ್ಕೂಲಿಗೆ ಹೋಗಿಲ್ಲ, ಪುಸ್ತಕ ಓದಿಲ್ಲ ಮಗು, ಅದಕ್ಕೇನು ಅಂದರೆ ಈ ಥರದ್ದೆಲ್ಲ ಈ ನಮ್ಮ ಪ್ರವಚನ ಕೇಳಿಲ್ಲ ಅದು ಆ ಮಗು, ಆದರೆ ಅದು ಒಪ್ಕೊಳತ್ತೆ ನೋಡಿ ಅದನ್ನು ಅಂತ. ಭಾವ ಇಲ್ಲದೆ ಮಾಡಿ ನೋಡಿ, ಒಪ್ಕೊಳತ್ತೆ ನೋಡಿ ಅದು ಅಂತ, ಒಪ್ಕೊಳ್ಳೋದಿಲ್ಲ ಅದು ಅಂತ. ಯಾಕೆಂದರೆ ಅದಕ್ಕೂ ಗೊತ್ತು ಅಂತ, ಭಾವ ಇಲ್ಲದೆ ಇದ್ದರೆ ಆ ಕ್ರಿಯೆಗೆ ಯಾವ ಅರ್ಥವೂ ಇಲ್ಲ ಅಂತ. ಈ ಒಂದು ಶೇಕ್ ಹ್ಯಾಂಡ್ ಕೊಡಬೇಕಾದ್ರೆ ಮುಖ ಕಲ್ಲು ಮಾಡ್ಕೊಳ್ಳಿ, ಹೇಗಿರುತ್ತೆ ನೋಡಿ ಅದು. ಅವನಿಗೆ ಏನು ಅನಿಸುತ್ತೆ ನೋಡಿ, ಇದರಿರೋನಿಗೆ ಅಂತ. ಇಲ್ಲ ಅಂತ, ಯಾವ ಕ್ರಿಯೆಯೂ ಕೂಡ ಸಲ್ಲೋದಿಲ್ಲ ಭಾವ ಇಲ್ಲದೆ ಅಂತ, ಯಾವುದೇ ಕ್ರಿಯೆ ಸಲ್ಲೋದಿಲ್ಲ ಅಂತ. ಒಂದು ಬಾ ಅಂತ ಕರೆದಾಗ ಅವರು ರಾಮಭದ್ರಾಚಾರ್ಯ ಅದನ್ನೆಲ್ಲ ತುಂಬ ಬಿಡಿಸಿ 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 ಹೇಳೋರು ಅಂತ. ಬಾ ಅಂತ ಕರೆದಾಗ ಆ ಪ್ರೀತಿಯಿಂದ ಕರೆದ್ರೆ ಸ್ವರದಲ್ಲಿ ಅಭಾವ ಬರುತ್ತೆ. ಕರೆಯುವಿಕೆ ಕ್ರಿಯೆ, ಬಾ ಎನ್ನುವ ಶಬ್ದದ ಉಚ್ಚಾರ ಕರೆಯುವಿಕೆ ಕ್ರಿಯೆ. ಒಳಗಡೆ ಭಾವ ಇದ್ದಾಗ ಆ ಬಾ ಅನ್ನೋದು ಅಷ್ಟು ಒಂದು ಬರೋ ಥರ ಮಾಡುತ್ತೆ ಅಂತ. ಅದೇ ಭಾವ ಬೇರೆ ಥರ ಇದ್ದಾಗ ಬಾ ಅಂದರೆ ಬಂದ ಎರಡು ಪೆಟ್ಟು ಬೀಳುತ್ತೆ ಅಂತ ಇರುತ್ತೆ. ಅದಕ್ಕೆ ಕ್ರಿಯೆ ಅದೇ ಅದೇ ಸ್ವರ ಉಚ್ಚಾರ, ಬಾ ಅನ್ನೋ ಶಬ್ದದ ಉಚ್ಚಾರ, ಕರೆಯುವಿಕೆ ಕೈ ಎಲ್ಲ ಅದೇ ರೀತಿ ಇರ್ಬೋದು. ಆದರೆ ಭಾವ ಒಂದೇ ಒಂದು ವ್ಯತ್ಯಾಸ ಆದರೆ ಇಡೀ ವಾತಾವರಣ ವ್ಯತ್ಯಾಸ ಆಗುತ್ತೆ, ರಿಯಾಕ್ಷನ್ ಬೇರೆ ಬರುತ್ತೆ ಅಲ್ಲಿಂದ ಆ ಕಡೆಯಿಂದ ಅಂತ. ಎಲ್ಲ ಶಬ್ದ, ಈಗ ಒಂದು ಗುರು ಅಂತ ಅಂದ್ಕೊಳ್ಳಿ ನೀವು, ಆ ಗುರು ಅನ್ನೋದನ್ನು ನೀವು ಗೌರವದಿಂದ ಗುರುವನ್ನು ಮನಸ್ಸಲ್ಲಿಟ್ಕೊಂಡು ಉಚ್ಚಾರ ಮಾಡಿ ಹೇಗಿರುತ್ತೆ ಅಂತ. ಅದೇ ಏನು ಗುರು ಅಂತೆಲ್ಲ ನಡೀತದೆ ಅಲ್ಲ ಕಿ ಪೇಟೆಯಲ್ಲಿ, ಅದನ್ನು ಹೇಳಬೇಕಾದ್ರೆ ಆ ಗುರು ಲಘುವಾಗಿರುತ್ತೆ ಪೂರ್ತಿಯಲ್ಲಿ ಅಂತ. ಗುರು ಅಂದಲೇ ಗುರುತ್ವವೇ ಇಲ್ಲ ಅದರಲ್ಲಿ ಅಂತ, ಪೂರ್ತಿ ಹಗುರ ಅಂತ. ಶಬ್ದಕರ್ತ ಗುರುನು ಶಬ್ದಕರ್ತ ಬಹಳ ದೊಡ್ಡದೇ ಇದ್ರೂ ಕೂಡ ಆ ಬಳಕೆಯಲ್ಲಿ ಭಾವ ಇಲ್ಲದೆ ಇರೋ ಕಾರಣ ಎಷ್ಟು ಹಗುರಾಗತ್ತದಂತ. ಪ್ರತಿಯೊಂದು ಹಾಗೆ ಅಂತ. ಮಗನೇ ಅನ್ನೋ ಪದ ಎಷ್ಟು ಭಾವ ಇದೆ ಅದರಲ್ಲಿಂತ, ಆ ಮಗನೇ ಅನ್ನೋದು ಅಂತ. ತಾಯಿ ಮಗುವಿಗೆ ಕರಿಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದು ಅಂತ. ಅದನ್ನೇ ಅತ್ಯಂತ ವಿರುದ್ಧ ಅರ್ಥದಲ್ಲಿ ನಾವು ಬಳಸ್ತೇವೆ ಅಂತ. ಅದು ಬೇಡ, ಅದೇನು ಇಷ್ಟು ಹೇಳಿದ್ರೆ ಸಾಕು, ನಿಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಹೇಗೆ ಅಂತ ಅವನು ಹೇಳಿ ತೋರಿಸೋದು ಬೇಡ, ಪ್ರತ್ಯಕ್ಷಕ್ಕೆ ಬೇಡ ಅದಕ್ಕೇನು ಅಂತ. ಅದು ಭಾವಕ್ಕೂ ಕ್ರಿಯೆಗೂ ವ್ಯತ್ಯಾಸ ಅಂದರೆ ಈಗ ಈ ಕೋಶಗಳು, ಪಂಚಕೋಶಗಳ ವಿಷಯ ನಮ್ಮ ನಿತ್ಯ ಜೀವನದಲ್ಲಿ ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ ಅದು ಅಂತ. ಅಂದರೆ ಪಂಚಕೋಶಗಳು ಪ್ರಪಂಚ ಅನ್ನೋದು ಆಳದ 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 ಪ್ರಪಂಚ, ಒಂದರೊಳಗೆ ಅಂತ ಹೋಗುತ್ತೆ ಅದು. ಪಂಚಕೋಶಗಳು ಪರಮಾತ್ಮನವ್ರಿಗೂ ಹೋಗುತ್ತೆ. ಆ ಪಂಚಕೋಶಗಳನ್ನು ದಾಟುವಾಗ ಅಲ್ಲಿ ಪರಮಾತ್ಮ ಇರ್ತಾನೆ, ಅಲ್ಲಿ ಅದಕ್ಕಿಂತ ಮುಂಚೆ ಇರ್ತಾನೆ ಅವನು, ಅಲ್ಲಿ ಪೂರ್ತಿ ಸ್ಫುಟವಾಗಿ ಪ್ರಕಟ ಆಗ್ತಾನೆ. ಆದರೆ ಅದನ್ನು ನಾವು ಬರೇ ವ್ಯವಹಾರಕ್ಕೂ ಕೂಡ ಅರ್ಥ ಮಾಡ್ಕೊಳ್ಬೋದು ಅಂತ, ಅದು ಮೇಲೆ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು ಅಂತ. ಹಾಗಾಗಿ ಕ್ರಿಯೆ ಯಾಂತ್ರಿಕ, ಅದಕ್ಕೆ ಜೀವ ಇಲ್ಲ, ಭಾವಕ್ಕೆ ಜೀವ ಇದೆ ಅಂತ. ಭಾವ ಆಡತ್ತೆ ಅಂತ, ಭಾವವೇ ಮಾಡುತ್ತೆ ಅಂತ. ಈಗ ನೀವು ಮನಸ್ಸು ಮತ್ತು ಪ್ರಾಣದ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ವು. ಸಹಜವಾಗಿ ಈ ಮನಸ್ಸಿನಲ್ಲಿ ನಿಮಗಿದನ್ನು ಹಿಂದೆ ಹೇಳಿದೆ ನಾನು ಹೊಸತ್ತಲ್ಲ, ಆದರೆ ಈಗ ನಿಮಗೆ ಈ ಕಾಂಟೆಕ್ಸ್ಟಲ್ಲಿ ಹೇಳಿದ್ರೆ ನಿಮ್ಗೆ ಜಾಸ್ತಿ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಮನಸ್ಸು ಹೇಗೆ ಆಡುತ್ತೋ ಪ್ರಾಣ ಕೂಡ ಹಾಗೆ ಆಡುತ್ತೆ ಅನ್ನೋದಕ್ಕೆ ತುಂಬ ಸ್ಥೂಲದ ಉದಾಹರಣೆ ಕೊಡ್ತೀನಿ ನಿಮಗೆ ನಾವು.
ಈಗ ತುಂಬ ಭಯ ಆಯಿತು ಮನಸ್ಸಿನಲ್ಲಿ, ತುಂಬ ಉದ್ವೇಗ ಆಯಿತು. ಉಸಿರು ವ್ಯತ್ಯಾಸ ಆಗುತ್ತೋ ಇಲ್ವೋ, ಯಾರಿಗೂ ಅರ್ಥ ಆಗುವಂಥದ್ದು ಅಂತ. ತುಂಬ ಭಯ ಆದರೆ ನೀವು ಕೂತಲೇ ಕೂತಿರ್ತೀರಿ, ನೀವೇನು ಬೆಟ್ಟ ಹತ್ತಿಲ್ಲ, ಭಾರ ಎತ್ತಿಲ್ಲ, ಆದರೆ ತುಂಬ ಭಯ ಆಗಿದೆ, ತುಂಬ ಕೋಪ ಬಂದಿದೆ, ಅಥವಾ ತುಂಬ ಉದ್ವೇಗ ಆಗಿದೆ, ಉಸಿರು ವ್ಯತ್ಯಾಸ ಆಗತ್ತೆ, ಉಸಿರಾಟದ ಗತಿಯೇ ವ್ಯತ್ಯಾಸ ಆಗತ್ತೆ. ಸಮಾಧಾನ ಆಯಿತು ನಿಮಗೆ, ಎಷ್ಟೋ ದಿವಸದಿಂದ ಏನೊಂದು ಕ್ಲೇಶ ಇತ್ತು, ಅಥವಾ ಎಷ್ಟೋ ಹೊತ್ತಿಂದ ಒಂದು ದೊಡ್ಡ ಟೆನ್ಷನ್ ಇತ್ತು, ಮುಗಿದೋಯ್ತು ಅದು, ಅಂತೊಂದು ಉಸಿರು ಬರುತ್ತೆ ಕೂಡಲೇ. ಅಂತೂ ಉಸಿರು ಬಿಟ್ಕೊಂಡ ಅಂತ ಹೇಳ್ತೀವಿ ನಾವು, ಅಂತ ದೊಡ್ಡ ಉಸಿರು ಬಿಟ್ಟ ಅಂತ ಹೇಳ್ತೀವಿ ನಾವು ಕೂಡಲೇ. ಅದೇನದು ಅಂದರೆ ಮನಸ್ಸಿನ ಪ್ರತಿಫಲನ ಅಂತ, ಅಲ್ಲಾಗಿದ್ದಿಲ್ಲಾಗತ್ತೆ ಅಂತ. ಅದು ವ್ಯತ್ಯಸ್ತವಾಗತ್ತೆ, ನೀವು ಉಸಿರನ್ನು ನಿಯಂತ್ರಣ ಮಾಡಿದರೆ ಭಾವವೂ ಚೆನ್ನಾಗಾಗತ್ತೆ. ಈಗ ಉಸಿರನ್ನು ಸಮಾಧಾನಗೊಳಿಸಿದರೆ, ಪ್ರಾಣಾಯಾಮ ಮಾಡಿದರೆ ಮನಸ್ಸನ್ನು ಸೇಮ್ ಆಗುತ್ತೆ. ಆದರೆ ಕೃತಕವಾಗಿ ಮಾಡಬೇಕು ನೀವು ಅಲ್ಲಿ, ಆರ್ಟಿಫಿಷಿಯಲಾಗಿ ಮಾಡಬೇಕು, ಸಹಜ ಕ್ರಿಯೆ ಅಲ್ಲ ಅದು ಅಂತ. ಅದು ಮೆಸೇಜ್ ಹೋಗುತ್ತೆ. ನಾವು ಉಸಿರಾಟವನ್ನು ಬೇರೆ ಥರ ಮಾಡೋಕ್ಕೆ ಶುರು ಮಾಡಿದಾಗ ಮನಸ್ಸಿಗೆ ಮೆಸೇಜ್ ಹೋಗುತ್ತೆ, ಆತ್ಮದ ಸಂದೇಶ ಮನಸ್ಸಿಗೆ ಹೋಗುತ್ತೆ, ಇಲ್ಲ ಸಮಾಧಾನವಾಗಿರಬೇಕು ಅಂತ ಬಯಸ್ತಾ ಇದೆ ಇಡೀ ವ್ಯವಸ್ಥೆ ಅಂತ. ಹಾಗಾಗಿ ಮನಸ್ಸು ಅಂಥ ಸೂಚನೆಗಳನ್ನ ಎಲ್ಲ ಇಡೀ ಶರೀರಕ್ಕೆ ಕೊಡುತ್ತೆ, ಹಾಗಾಗಿ ಸಮಾಧಾನ ಆಗುವಂಥದ್ದು ಅಲ್ಲೂ ಕೂಡ ಅಂತ. ಉಲ್ಟಾ ತಗೊಂಡಾಗಲೂ ಕೂಡ ಪ್ರಾಣಾಯಾಮದಿಂದ ಮನಸ್ಸು ಸಮಾಧಾನಕ್ಕೆ ಬರುತ್ತಲ್ಲ ಎಂದು ಪ್ರಶ್ನೆ ಕೇಳ್ಬೋದು. ಮತ್ತು ಅಲ್ಲಿ ಹಾಗೆ ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ನಿಯಂತ್ರಣ ಮಾಡ್ಬೋದಂತಾಯ್ತು, ಅಲ್ಲಿಗೆ ಪ್ರಾಣವೇ ಮನಸ್ಸಿಗಿಂತ ಮೇಲೆ ಆಗಲ್ಲ ಅದು ಅಂತ. ಅದು ಮೆಸೇಜ್ ಅದು ಅಂತ, ಸಂದೇಶ ಅದು ಅಂತ. ಅದು ಕೃತ್ರಿಮ ಮಾಡಬೇಕು ನಾವು ಅಲ್ಲಿ ಅಂತ. ಆದರೆ ಸಹಜವಾಗಿ ಮನಸ್ಸಿನ ಏರಿಳಿತಗಳು ಉಸಿರಿನಲ್ಲಿ ಪ್ರತಿಬಿಂಬಿಸ್ತವೆ, ಪ್ರತಿಫಲಿಸ್ತವೆ ಅಂತ. ಹಾಗಾಗಿ ಅದು ಮೇಲೆ ಮನಸ್ಸು ಮೇಲೆ ಅಂತ, ಜೀವದ ಭಾವಗಳು ಮನಸ್ಸಿನಲ್ಲಿ ಪ್ರತಿಫಲಿಸ್ತವೆ ಅಂತ. ಜೀವದ ಭಾವಗಳು ಜೀವದ ಅವತಾರವಾಗಿ ಮನಸ್ಸು ಕೆಲಸ ಮಾಡುತ್ತೆ ಅಂತ. ಎಷ್ಟರ ಮಟ್ಟಿಗೆ ಅಂದರೆ ಜೀವ ಒಂದು ಉಂಟು ಅಂತಲೇ ನಮಗೆ ಗೊತ್ತಾಗೋದಿಲ್ಲ, ನಮಗೆ ನಮ್ಮ ಜೀವ ಎಲ್ಲಿದೆ ಹೇಗಿದೆ ಅಂತ ಗೊತ್ತಾಗೋದಿಲ್ಲ ಅಂತ. ಮನಸ್ಸು ಮಾತ್ರ ಗೊತ್ತಾಗೋದು ನಮಗೆ, ಮನಸ್ಸು ಮಾತ್ರ ಗೊತ್ತಾಗೋದು. ಮನಸ್ಸಿಗೆ ದುಃಖ, ಮನಸ್ಸಿಗೆ ಸುಖ, ಮನಸ್ಸಿಗೆ ಉಲ್ಲಾಸ, ಮನಸ್ಸಿಗೆ ರೋಷ, ಮನಸ್ಸು ಮಾತ್ರ ಕಾಣೋದು ನಮಗೆ ಅಂತ. ಅದು ಅದರೊಳಗೆ ಜೀವ ಬೆರೆತು ಹೋಗಿದೆ ಅಂತ, ಅದರೊಳಗೆ ಒಂದಾಗಿ ಹೋಗಿದೆ ಒಂದು ರೀತಿಯಲ್ಲಿ ಅಂತ. ಅದು ಸಂಸಾರ ಅಂತ. ಮನಸ್ಸೇ ಜೀವದೊಳಗೆ ಬೆರೆತು ಒಂದಾದಾಗ ಅದು ಮುಕ್ತಿ. ಅದು ವ್ಯತ್ಯಸ್ತವಾಗಾದಾಗ ಅದು ಅದರ ರೀತಿಯೇ ಬೇರೆ, ಆತ್ಮದ ಗುಣ ಮನಸ್ಸಿಗೆ ಬಂದುಬಿಡುತ್ತೆ, ಪರಮಶಾಂತಿ ನೆಲೆಸುತ್ತೆ ಮನಸ್ಸಲ್ಲಿ, ಬೆಳಕೇ ಬೆಳಕು ಹಾಗಾಗ್ಬಿಡುತ್ತೆ. ಯಾಕೆಂದ್ರೆ ಇದು ಹೋಗಲು ಸೇರಿರೋದು, ಅದು ಉಳ್ಕೊಂಡಿದೆ. ಈಗ ಉಲ್ಟಾ ಆಗಿರೋದು, ಈಗ ಅದು ಬಂದು ಇಲ್ಲಿ ಸೇರಿಕೊಂಡಿದೆ ಮನಸ್ಸಿನಲ್ಲಿ. ಹಾಗಾಗಿ ಮನಸ್ಸು ಅದರ ತಾಂಡವ ಆಡ್ತಾ ಇದೆ ಅದು ಅಂತ. ಅಷ್ಟರ ಮಟ್ಟಿಗೆ ಮನಸ್ಸು ಆತ್ಮ ಒಂದಾಗಿ ಕೆಲಸ ಮಾಡ್ತೇವೆ ಅಂತ, ಮನಸ್ಸು ಜೀವ ಒಂದಾಗಿ ಕೆಲಸ ಮಾಡ್ತೇವೆ. ಆ ಜೀವ ಅಂತೂ ಬೇರೆ ಉಂಟು ಅಂತ ಗೊತ್ತೇ ಆಗದಿರೋ ಥರ ಯಾರಾದರೂ ಹೇಳಿದ್ರೆ ಮಾತ್ರ ಗೊತ್ತಾಗಬೇಕು ಅಂದರೆ ಕಲ್ಪನೆ ಮಾಡ್ಕೋಬೇಕು ಅಷ್ಟೇ ಅಂತ. ಏನೋ ಒಂದು ಇರಬಹುದು, ಹೀಗಿರ್ಬೋದು ಅಂತ, ಬರೇ ಒಂದು ಒಂದು ಅಂದರೆ ತುಂಬ ಅದು ನರ್ಸರಿ ಅಂತ ಅನ್ಬೋದು ನಾವು. ಅಷ್ಟು ಸಣ್ಣ ಮಟ್ಟದ ಕಲ್ಪನೆ ಮಾತ್ರ ಮಾಡ್ಕೊಳೋಕೆ ಸಾಧ್ಯ ಅಂತ. ಒಂದು ಹಿಂಟ್ ಕೂಡ ಸಿಗೋದಿಲ್ಲ ನಮ್ಮ ಜೀವದ ಬಗ್ಗೆ ಅಂತ. ಆದರೆ ಮನಸ್ಸು ಕಾಣಿಸುತ್ತೆ ನಮಗೆ, ಅಂದರೆ ಈಗ ಕಾಣಿಸ್ತಾ ಇದ್ರು ಅದರ ಚಲನವಲನ ಗಮನಿಸಿದ್ರೆ ಗೊತ್ತಾಗುತ್ತೆ ನಮಗೆ ಮನಸ್ಸಿನದ್ದು ಅಂತ. ಅದು ಆಳ್ತಾ ಇರೋದು, ಇಡೀ ದೇಹವನ್ನು ಆಳ್ತಾ ಇರೋದು ಅದು, ಇಡೀ ವ್ಯವಸ್ಥೆಯನ್ನು ಆಳ್ತಾ ಇರೋದು ಅದು ಅಂತ. ಹಾಗಾಗಿ ಆ ಮನಸ್ಸು ಡಿಟ್ಯಾಚ್ಡ್ ಆಗಿದ್ದರೆ ಕ್ರಿಯೆಗಳು ಏನು ನಡೆದ್ರೂ ಕೂಡ ಫಲ ಬರೋದಿಲ್ಲ ಅಂತ. ಅದೇ ಹನುಮಂತನ ಉದಾಹರಣೆ ಕೊಡಬೇಕು ನಿಮ್ಮ ನಾಮಕ್ಕೆ. ಹನುಮಂತ ಸೀತೆ ಹುಡುಕಿದ, ಎಲ್ಲಿ ಅಂದರೆ ಎಲ್ಲೆಲ್ಲ ಹುಡುಕಿದ, ಇಡೀ ಲಂಕೆಯಲ್ಲಿ ಹುಡುಕಿದ, ಕೊನೆಗೆ ರಾವಣನ ಅಂತಃಪುರದಲ್ಲಿ ಹುಡುಕ್ತಾನೆ. ಪುಷ್ಪಕ ವಿಮಾನದ ಒಳಗೆ ಅಲ್ಲಿ ರಾವಣನ ಅಲ್ಲಿ ಅವನ ಮನೆಯಲ್ಲಿರೋ ಅಂತಃಪುರ ಬೇರೆ, ಪುಷ್ಪಕ ವಿಮಾನದಲ್ಲಿ ರಾವಣ ಮಲಗಿದ್ದ. ಅಲ್ಲಿ ಸುತ್ತಮುತ್ತ ಹುಡುಕ್ತಾನೆ, ಅಲ್ಲಿ ಸಾವಿರಾರು ಸ್ತ್ರೀಯರು ಮಲಗಿದ್ರು ಪುಷ್ಪಕ ವಿಮಾನದ ರಾವಣನ ಅಂತಃಪುರದ ಭಾಗದಲ್ಲಿ. ಮಲಗಿದಾಗ ಅವರು ಮಲಗುವಾಗ ಹೇಗೆ ಮಲಗಿರ್ಬೋದು ಹಾಗೆ ಮಲಗಿರ್ತಾರೆ ಅವರು, ಅಸ್ತವ್ಯಸ್ತವಾಗಿ ಮಲಗಿದ್ರು ಅವರು. ಹನುಮಂತ ನೋಡಲೇಬೇಕಾಯ್ತು, ಯಾಕೆಂದರೆ ಅವನು ಸೀತೆ ಹುಡುಕ್ತಾ ಇದ್ದಾನೆ. ಆವಾಗ ಅವನಿಗೆ ಏನು ಅನ್ನಿಸ್ತಿದ್ದ, ಒಟ್ಟು ಸೀತೆ ಹುಡುಕಿದ ಅಷ್ಟೇ ಅಲ್ಲಿ. ಆಮೇಲೆ ಯೋಚನೆ ಮಾಡಿದ, ಅರೆ ತಪ್ಪಾಯ್ತಲ್ವ, ಇದು ಪರಸ್ತ್ರೀಯರು ವಿಶ್ವಾಸದಲ್ಲಿ ಮಲಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಪರಪುರುಷ ಒಬ್ಬ ಇಲ್ಲಿ ಬರ್ಬೋದು ಅನ್ನೋ ಕಲ್ಪನೆ ಅವರಿಗಿಲ್ಲ, ಹೇಗೆ ಹೇಗೋ ಮಲಗಿದ್ದಾರೆ ಅವರು. ಈ ಸಮಯದಲ್ಲಿ ಹೋಗಿ ನೋಡಿದ್ರಿಂದ ನನ್ನ ಧರ್ಮಕ್ಕೆ ಚ್ಯುತಿಯಾಗಿರ್ಬೋದು, ನನ್ನ ಬ್ರಹ್ಮಚರ್ಯಕ್ಕೆ ಚ್ಯುತಿ ಆಗಿರ್ಬೋದು, ದೋಷ ಆಯಿತಾ ಅಂತ ಹನುಮಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಆಮೇಲೆ ಅವನೇ ಒಂದು ಹನುಮಂತನ ಭಾಳ ಸ್ವಾರಸ್ಯವಾಗಿರುತ್ತೆ, ಅವನ ಥಾಟ್ ಪ್ರೊಸೆಸ್ಸನ್ನು ಎಷ್ಟೋ ಕಡೆ ವಾಲ್ಮೀಕಿಗಳು ಹಾಗೆ ಅದನ್ನು ಹಾಗೆ ನೆರೆಟ್ ಮಾಡಿದ್ದಾರೆ, ಅವನ ಯೋಚನಾ ಪ್ರಕ್ರಿಯೆಯನ್ನು ಹಾಗೆ ಬಿಡಿಸಿ ಬಿಡಿಸಿ ಇಡ್ತಾರೆ. ಅದ್ರಾಗ ಅವನೇ ಪ್ರಶ್ನೆ ಕೇಳ್ಕೊಂಡು ಅವನೇ ಉತ್ತರ ಕೊಡ್ತಾನೆ, ಅಲ್ಲಿ ಈ ಪ್ರಶ್ನೆ ಎಲ್ಲ ಕೇಳ್ಕೊಂಡು ಅವನೇ ಉತ್ತರ ಕೊಡ್ತಾನೆ ಕೊನೆಗೆ. ಇಲ್ಲ ನನಗೇನಾಗಿಲ್ಲ ಅಂತ. ಯಾಕೆ, ಯಾಕೆಂದರೆ ನನ್ನ ಮನಸ್ಸೇನಾಗಿರ್ವಲ್ಲ ಅಂತ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹು.
ತಚ್ಚಮೇ ಸುವ್ಯವಸ್ಥಿತ, ಆ ಮನಸ್ಸು ಸುವ್ಯವಸ್ಥೆಯಲ್ಲಿದೆ ಅಂತ. ಆ ಮನಸ್ಸು ಏನಾಗಿಲ್ಲ ಅಂತ, ಹಾಗಾಗಿ ನನಗೇನಾಗಿಲ್ಲ ಅಂತ ನಿಶ್ಚಯಕ್ಕೆ ಬರ್ತಾನೆ ಅವನಂತ. ಹಾಗಾಗಿ ಅದಿದ್ದರೆ ಅದನ್ನೇ ಕೃಷ್ಣ ಹೇಳಿದಾನೆ ಅಂತೆ, ಮೂರು ಲೋಕಗಳನ್ನು ಕೊಂದರೂ ಕೊಂದ ಪಾಪ ಇಲ್ಲ ಅವನಿಗೆ ಅಂತ. ಮನಸ್ಸು ಡಿಟ್ಯಾಚ್ಡ್ ಆಗಿದ್ದರೆ, ಮನಸ್ಸು ನಿರ್ಲಿಪ್ತವಾಗಿದ್ದರೆ ಮೂರು ಲೋಕವನ್ನು ಕೊಂದರೂ ಕೂಡ ಕೊಂದ ಪಾಪವಿಲ್ಲ ಅವನಿಗೆ ಅಂತ. ಕರ್ತವ್ಯ ಅಂತ ಮಾಡಿರ್ತಾನೆ ಅವನು ಆವಾಗ ಅಂತ, ಆ ಸಮಯದಲ್ಲಿ ನಿರ್ಲಿಪ್ತವಾಗಿ ಮಾಡಿರ್ತಾನೆ ಅವನು ಅಂತ. ಅವನಿಗೆ ಪಾಪ ಇಲ್ಲ ಅಂತ. ಈ ಇದೆಯಲ್ಲ ಈ ನಿರ್ಲೇಪ ಅಂತ ಒಂದು ಕಾವಲಿ ಬರ್ತಾ ಇತ್ತು ಒಂದು, ಈಗ ಬರ್ತಾ ಇದೆಯಲ್ಲ ಗೊತ್ತಿಲ್ಲ, ಸ್ವಲ್ಪ ಸುಮಾರು ವರ್ಷದ ಕೆಳಗಡೆ ನೋಡಿದ ನೆನಪು ನಮಗೆ. ಆ ಹೆಸರು ನಿರ್ಲೇಪ ಅಂತ ಅವ್ರಿಗೆ ಆ ಹೆಸರು ತಗೊಂಡ್ಬಿಡ್ತಾರೆ ಅವರು. ಅದಕ್ಕೆ ಎಣ್ಣೆ ಹಚ್ಚೋಕ್ಕಿಲ್ಲ ಅಂತ ಕಾಣುತ್ತೆ ಬಹುಶಃ, ಅದಕ್ಕೆ ನಿರ್ಲೇಪ ಅಂತ. ಏನದಕ್ಕೆ ಯಾಕೆ ನೆನಪಾಯ್ತು ಅಂದರೆ, ನೀವು ಎಣ್ಣೆ ಹಚ್ಚಿ ಆಮೇಲೆ ದೋಸೆ ಎರೆದ್ರೆ ಕಾವಲಿಗೆ ಹಿಡ್ಕೊಳ್ಳೋದಿಲ್ಲ ಅದು ಅಂತ. ದೋಸೆ ಎರೆದ ಪಲ್ಲ ಕಾವಲಿಗಿಲ್ಲ ಅಂತ, ಎಣ್ಣೆ ಹಿಡ್ಕೊಂಡಿರುತ್ತೆ ಅಷ್ಟೇ ಹೊರತು ಕಾವಲಿಗೆ ಏನಾಗಿರೋದೇ ಇಲ್ಲ ಅಂತ. ಅಂಥ ನಿರ್ಲೇಪ ಒಂದು, ಅಂಥ ನಿರ್ಲಿಪ್ತಿಯ ಒಂದು ಎಣ್ಣೆ ಪದರ ಇದ್ದರೆ ಮಧ್ಯದಲ್ಲಿ ಅವನಿಗೆ ಅದು ಪರಿಣಾಮವೇ ಆಗೋದಿಲ್ಲ ಅಂತ, ಯಾವ ಕೈ ನಡೆದರೂ ಕೂಡ. ಅದೇ ಮನೆಯೇ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ತಚ್ಚಮೇ ಸುವ್ಯವಸ್ಥಿತ. ಅವನು ಹನುಮಂತ ಅವನು ಅವನ ಅವನಿಗೆ ಅವನೇ ಪ್ರಶ್ನೆ ಕೇಳಿದ ಉತ್ತರ ಹೇಳೋದು ಭಾಳ ಚೆನ್ನಾಗಿರುತ್ತೆ. ಅವನು ಅವನಿಗೆ ಅವನೇ ಕೇಳ್ಕೊಳ್ತಾನೆ ಅಲ್ಲ, ಏನು ಒಂದು ಹೆಣ್ಮಗಳು ಕಳೆದು ಹೋದರೆ ಹೋಗಿ ಮೃಗಗಳ ಮಧ್ಯೆ ಹುಡುಕಕ್ಕಾಗತ್ತೆ ಏನು ಅವಳನ್ನು? ಸ್ತ್ರೀಯೋಗಿ ಸ್ತ್ರೀಶು ದೃಶ್ಯಂತೆ, ಹೆಣ್ಮಕ್ಳು ಹೆಣ್ಮಕ್ಳ ಮಧ್ಯೆ ಇರ್ತಾರೆ, ಅಲ್ಲೋಗಿ ಹುಡುಕ್ಬೇಕು ಅಷ್ಟೇ ಹೊರತು ನನ್ನ ಶಾಸ್ತ್ರ ಅಂತೇಳಿ ಹೋಗಿ ನಾನು ಏನು ಮೃಗಾಲಯದಲ್ಲಿ ಹುಡುಕಕ್ಕಾಗತ್ತಾ, ಪ್ರಾಣಿ ಸಂಗ್ರಹಾಲಯದಲ್ಲಿ ಹುಡುಕಕ್ಕಾಗತ್ತಾ ಸಿದ್ಧೇನ ಅಂತ ಅವನಿಗೆ ಅವನೇ ಅಂದರೆ ಜೋರಾಗಿ ಉತ್ತರ ಕೊಟ್ಕೊಳ್ಳೋದು ಅಂತ. ಹಾಗಲ್ಲ ಹೀಗೆ ಅಂತ ಭಾಳ ಚೆನ್ನಾಗಿದೆ ಅದು. ಅವನೇ ಜೋರಾಗಿ ಪ್ರಶ್ನೆ ಕೇಳ್ಕೊಳ್ಳೋದು, ಅದಕ್ಕಿಂತ ಜೋರಾಗಿ ಅವನೇ ಉತ್ತರ ಕೊಟ್ಕೊಳ್ಳೋದು. ಒಂದು ಇಬ್ಬರು ಮಾತಾಡಿರ್ತಾರೆ ಮಾತಾಡ್ಕೊತಾನೆ ಅವನೇ ಅಂತ. ಅಲ್ಲಿ ಅವನು ತುಂಬ ಸ್ಪಷ್ಟವಾಗಿ ಹೇಳ್ತಾನೆ, ಕ್ರಿಯೆಗಳು ಏನೇ ಇದ್ದರೂ ಕೂಡ ಮನಸ್ಸು ಅದು ನಿರ್ಲಿಪ್ತವಾಗಿದ್ದರೆ ಅಥವಾ ಮನಸ್ಸು ಏನಾಗಿದೆಯೋ ಅದಕ್ಕೆ ತಕ್ಕಂತೆ ಫಲ ಅಂತ. ಕೆಲವು ಸತಿ ಕ್ರಿಯೆ ನಡೆದೇ ಇರೋದಿಲ್ಲ ಹೊರಗಡೆಯಿಂದ, ಆದರೆ ಮನಸ್ಸು ಎಲ್ಲದನ್ನು ಮಾಡಿಬಿಟ್ಟಿರುತ್ತೆ. ಅವಾಗ ಫಲ ಇದೆ ಅದಕ್ಕೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಫಲ ಇದೆ ಅದಕ್ಕೆ, ಫಲ ಇಲ್ಲದೇ ಇಲ್ಲ. ಈ ಮನಸ್ಸಲ್ಲೇ ಪೂಜೆ ಮಾಡ್ತೀವಿ ನಾವು, ಗಂಟೆ ಇಲ್ಲ ಆರತಿ ಇಲ್ಲ ಹೂವಿಲ್ಲ, ಪೂಜೆಯ ಫಲ ಇದೆ. ಮತ್ತೆ ಮೈಯಿಂದ ಮಾಡಿರೋದಿಲ್ಲ ಪಾಪವನ್ನು, ಆದರೆ ಮನಸ್ಸು ಮಾಡಿರುತ್ತೆ, ಫಲ ಇದೆ ಅದಕ್ಕೆ, ಇದ್ದೇ ಇದೆ ಫಲ ಅದಕ್ಕೆ. ಹಾಗಾಗಿ ಮನಸ್ಸು ಮಾಡಿದರೆ ಇದೆ ಫಲ, ಮನಸ್ಸು ಮಾಡದಿದ್ದರೆ ಫಲ ಇಲ್ಲ ಅಂತ. ಈ ಮನಸ್ಸು ಮಾಡೋದು ಬಹಳ ಮುಖ್ಯ ಅಂತ ಅದಕ್ಕೂ ಅಂತ. ಅದನ್ನೇ ಚಂದದ ಭಾಷೆಯಲ್ಲಿ ಹನುಮಂತನ ಮಾತನ್ನೇ ಕನ್ನಡದಲ್ಲಿ ಹೇಳಿದರು, ಮನವರಿಯದ ಪಾಪ ತಾನಿರದು. ಮನಸ್ಸಿಗೆ ಗೊತ್ತಿಲ್ಲ ಅಂತಾದರೆ, ಏನಾಗ್ತಾ ಇದೆ ಅನ್ನೋದು ಮನಸ್ಸಿಗೆ ಗೊತ್ತಿಲ್ಲ ಅಂತಾದರೆ ಪಾಪ ಇಲ್ಲ ಅಲ್ಲಿ, ಅದು ನಡೆದು ಹೋಗಿದೆ ಅಷ್ಟೇ. ಹಾಗಾಗಿ ಅದೇನೆಂದರೆ, ಯಾವ ಮೇಲಧಿಕಾರಿಯಿಂದ ಆರ್ಡ್ರ್ ತಗೊಂಡು ಬಂದು ಕೆಲಸ ಮಾಡಬೇಕು, ಆರ್ಡ್ರ್ ಇಲ್ಲದೆ ಆ ಕೆಲಸ ಮಾಡಿದರೆ ಅನೂರ್ಜಿತ ಆಗುತ್ತೆ ಕಾನೂನು ದೃಷ್ಟಿಯಿಂದ. ಎಲ್ಲಿಂದ ಸ್ಯಾಂಕ್ಷನ್ ತಗೋಬೇಕಾಗಿತ್ತು ತಗೊಳ್ದೇನೆ, ಇವನು ಏನಾದ್ರು ಒಂದು ಕೆಲಸ ಮಾಡಿದರೆ ಕೆಳಗಿನ ಅಧಿಕಾರಿ ಸ್ಯಾಂಕ್ಷನ್ ತಗೊಳ್ಬೇಕಾದ ಜಾಗದಲ್ಲಿ ತಗೊಳ್ಳದೆ ಕೆಲಸ ಮಾಡಿದರೆ ಕೋರ್ಟ್ ಏನು ಹೇಳುತ್ತೆ ಅದಕ್ಕೆ? ಅಸಿಂಧು ಅಂತ ಹೇಳುತ್ತೆ, ಅದನ್ನ ಅನೂರ್ಜಿತ ಅಂತ ಹೇಳುತ್ತೆ. ಅದು ಮಾಡಿದ್ರು ಮಾಡದೇ ಇದ್ದ ಹಾಗೆ, ಇದು ಮಾಡಿದ್ದಕ್ಕೆ ಫಲ ಇಲ್ಲ ಅಂತ ಹೇಳುತ್ತೆ. ಮೇಲಧಿಕಾರಿ ಮನಸ್ಸು ಇಲ್ಲಿ, ಅದರ ಕೆಳಗಿದೆ ಪ್ರಾಣ ಅಂತ. ಹಾಗಾಗಿ ಅದು ಗೊತ್ತಿಲ್ಲದೆ ಇಲ್ಲಿ ಏನಾದರೂ ಚಟುವಟಿಕೆಗಳು ನಡೆದರೆ ಮನಸ್ಸಿಗೆ, ಅದಕ್ಕೆ ಜೀವ ಜವಾಬ್ದಾರಿ ಅಲ್ಲ. ಆದರೆ ಮನಸ್ಸು ಮಾಡಿದ್ದಕ್ಕೆಲ್ಲ ಜೀವ ಜವಾಬ್ದಾರಿ, ಮನಸ್ಸಿನ ಲಿಂಕ್ ಇಲ್ಲದೆ ಏನು ನಡೆದ್ರೂ ಕೂಡ ಅದಕ್ಕೆ ಜೀವ ಜವಾಬ್ದಾರಿ ಅಲ್ಲ, ಜೀವದ ಹೊಣೆ ಇಲ್ಲ ಅದಕ್ಕೆ. ಹಾಗಾಗಿ ಅತೀ ಮುಖ್ಯವಾದ ಅಂಗ ಮನಸ್ಸಾಯಿತು ಅಂತ. ಅದನ್ನು ನೀವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರೋ ಅಷ್ಟು ಚೆನ್ನಾಗಿರ್ತೀರಿ ನೀವು ಜೀವನದಲ್ಲಿ. ಅದನ್ನೇ ನಾವು ಎಷ್ಟೋ ಸತಿ ಯೋಚನೆ ಮಾಡೋದು, ಮೂರು ಹತ್ತೂ ಮೈ ತೊಳಿತೇವೆ ನಾವು, ತೊಳೆದಿದ್ದು ಸಾಲದೆ ಇದ್ದಿದ್ದಕ್ಕೆ ಅದಕ್ಕೆ ಏನೇನೋ ಹಚ್ಚುತ್ತೇವೆ, ಏನೇನೋ ಹಾಕ್ಕೊಳ್ತೇವೆ, ಏನೇನೋ ಸಿಂಪಡಿಸ್ಕೊಳ್ತೇವೆ. ಆದರೆ ಅತೀ ಇಂಪಾರ್ಟೆಂಟ್ ಯಾವುದು, ಅತಿ ಮುಖ್ಯವಾದ ಯಾವುದು, ಆ ಮನಸ್ಸಿಗೆ ಏನು ಮಾಡೇ ಇಲ್ವಲ್ಲ ಅಂತ. ತೊಳೆದೇ ಎಷ್ಟು ಕಾಲ ಆಯಿತು, ಬೇಜಾರಾಗತ್ತೆ ಮನಸ್ಸನ್ನು ತೊಳೆದೇ ಯಾವ ಕಾಲ ಆಯಿತು ಹೇಳಿ. ಮನವ ಶೋಧಿಸಬೇಕು ನಿಜ ಅಂತ ಏನೋ ಒಂದು ಹಾಡಿದೆ, ಶೋಧಿಸುವುದನ್ನು ತೊಳೆಯೋದು ಅಂತ, ಶುದ್ಧಗೊಳಿಸೋದು ಅಂತ ಅರ್ಥ ಅದಕ್ಕೆ ಅಂತ. ಎಷ್ಟು ಕಾಲ ಆಗಿರ್ಬೋದು ನನ್ನ ಮನಸ್ಸನ್ನು ತೊಳಿದೆ, ತೊಳಿತಾ ಇದ್ದೇವೆ ನಾವು ಮನಸ್ಸನ್ನು ನಿತ್ಯ, ಅದೇ ಇದು ಅಂತ. ಈಗ ಸ್ನಾನ ಅಂದರೆ ಮೈ ತೊಳೆಯೋದು, ಸಂಧ್ಯಾ ವಂದನೆ ಅಂದರೆ ಮನಸ್ಸು ತೊಳೆಯೋದು ಅಂತ, ಅಷ್ಟೇ ಇದು. ಸ್ನಾನಕ್ಕೂ ಸಂಧ್ಯೆಗೂ ಇರುವ ವ್ಯತ್ಯಾಸ ಅಷ್ಟೇ, ಹೊರಗಿಂದ ತೊಳೆದು ಆಮೇಲೆ ಒಳಗೆ ಕೂತ್ಕೊಂಡು ಒಳಗಡೆ ತೊಳಿ ಅಂತ, ಆ ಒಳಗಡೆ ತೊಳೆಯೋ ಕಾರ್ಯಕ್ರಮ ಅದು ಅಂತ. ಭಜನೆ ಅಂದರೆ ಅದು ಅಂತ, ಆರತಿ ಅಂದರೆ ಅದು ಅಂತ, ಧ್ಯಾನ ಅಂದರೆ ಅದು ಅಂತ, ಮನಸ್ಸನ್ನು ತೊಳೆಯೋದು ಅಂತ. ಅಥವಾ
ಯಾವುದೋ ಒಂದು ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯದ ಅಧ್ಯಯನ ಅಂದರೆ ಅದೊಂದು ಉತ್ತಮೋತ್ತಮವಾದ ಸಾಹಿತ್ಯ ಬದುಕಿಗೆ ಬೇಕಾಗುವಂಥದ್ದು ಇದೆಲ್ಲ ಅಲ್ಲ. ಇವತ್ತೇನಂದರೆ ಪುಸ್ತಕ ಮಸ್ತಕದ ಬೆಳಕು ಪುಸ್ತಕವಾಗಿ ಹೊರಗೆ ಬರ್ಬೋದು, ಮಸ್ತಕದ ಕೊಳಕು ಪುಸ್ತಕವಾಗಿ ಹೊರಗೆ ಬರ್ಬೋದು. ನಮ್ಮ ಹೆಸರು ಇಟ್ಕೊಳ್ಬೇಕು ನಾವು ಅದನ್ನು ಸಾಹಿತ್ಯವಾಗಿ. ಸಾಹಿತ್ಯ ಅಂದರೆ ಏನು? ಸಹ ಹಿತ ಒಟ್ಟಿಗೆ ಬಂದಿದೆ, ಭಾವದ ಜೊತೆಗೆ ಅಕ್ಷರ ಬಂದಿದೆ, ಅದೇ ಸಾಹಿತ್ಯ. ಅಂದರೆ ಸಹ ಹಿತ, ಹಿತ ಅಂದರೆ ಬಂದಿರೋದು, ಸಹ ಅಂದರೆ ಜೊತೆಯಲ್ಲಿ, ಜೊತೆಯಲ್ಲಿ ಬಂದಿದೆ, ಭಾವದ ಜೊತೆಯಲ್ಲಿ ಬರುವ ಅಕ್ಷರಗಳೇ ಸಾಹಿತ್ಯ ಅಂತ. ಆ ಭಾವ ಬೆಳಕಾದ ಭಾವವೂ ಇರ್ಬೋದು, ಕೊಳಕಾದ ಭಾವವೂ ಇರ್ಬೋದು ಅಂತ. ಆ ಕೊಳಕಾದ ಸಾಹಿತ್ಯ ನಾವು ಹೇಳ್ತಾ ಇರೋದಲ್ಲ, ಬೆಳಕಾದ ಸಾಹಿತ್ಯ ಇರುತ್ತಲ್ಲ, ಅಂಥ ಸಾಹಿತ್ಯ ಅವಲೋಕನ ಮಾಡಿದರೆ ಒಂಥರ ಒಳಗಡೆ ಸ್ನಾನ ಅದು ಅಂತ. ಕೆಲವು ನೆನಪುಗಳೇ ಒಳಗಡೆ ಸ್ನಾನ ಅಂತ. ಈ ಗಂಗೆಯನ್ನು, ಗಂಗೆಯ ನಿರ್ಮಲ ಧಾರೆಯನ್ನು ನೆನಪು ಮಾಡಿಕೊಂಡ್ರೆ ಒಂಥರ ಒಳಗಡೆ ಸ್ನಾನ ಅದು ಅಂತ, ಶುದ್ಧ ಆಗಿಬಿಡುತ್ತೆ ಒಳಗಡೆಗೆ ಅಂತ. ಹಾಗಾಗಿ ಸ್ನಾನ ಮಾಡಬೇಕಾದ್ರೆ ಒಂದು ನಿಯಮ ಇದೆ, ಏನು ಗಂಗೆಯಚ ಯಮುನೇಚ ಇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಅಂಕುರು ಅಂತ. ಗಂಗಾ ಯಮುನಾ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಈ ನೀರನ್ನು ಸನ್ನಿಧಿ ಮಾಡೋದು, ಇಲ್ಲಿ ಬಾ ಅಂತ ನೀರಲ್ಲಿ ಅಂತ. ನೀವು ಇದಕ್ಕೆ ಇದನ್ನು ಸರಿಯಾಗಿ ನಮಗೆ ಬಿಡಿಸಿ ತೋರಿಸ್ತೀನಿ ಹೇಗೆ ಬರೋದು ಅದನ್ನು. ಗಂಗೆ ಎಲ್ಲಿರೋದು, ಯಮುನ ಎಲ್ಲಿರೋದು, ನರ್ಮದ ಎಲ್ಲಿ, ಕಾವೇರಿ ಎಲ್ಲಿ, ಎಲ್ಲ ಅಡ್ರೆಸ್ ಬೇರೆ ಬೇರೆ, ಸಾವಿರಾರು ಕಿಲೋಮೀಟರ್ ವ್ಯತ್ಯಾಸ. ಅದೆಲ್ಲ ಕೂಡಿಸ್ಬೇಕು ಅಂತ ಈ ರಾಜಕಾರಣಿಗಳು ಏನೇನು ಪ್ರಯತ್ನ ಮಾಡಿದ್ರು ಇನ್ನು ಕೂಡಿಲ್ಲ ಅವೆಲ್ಲ. ಅದು ಅದ್ರ ಪಡೆಗದ ಅರಿತಾ ಇದೆ ಈಗಲೂ ಅಂತ. ಆದರೆ ಈ ನಮ್ಮ ಒಂದು ತೋಕ ಹೇಳಿದ ಕೂಡಲೇ ಇಲ್ಲಿ ಬಂದೆಲ್ಲ ನದಿ ಜೋಡಣೆ ಯೋಜನೆ, ಎಲ್ಲಿ ಅಂದರೆ ನಮ್ಮ ನಾವು ಸ್ನಾನ ಮಾಡೋ ನೀರಲ್ಲಿ ನದಿ ಜೋಡಣೆ ಅಂತ. ಅದು ಹೇಗೋದು ಅಂದರೆ ಭಾವಕ್ಕಿರುವ ಶಕ್ತಿ ಅದು. ಭಾವದ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ಅಲ್ಲ, ಭಾವವೇ ಶಕ್ತಿಗೆ ಪ್ರಭು ಅಂತ. ಅದು ಶಕ್ತಿಯನ್ನು ಕೊಡುತ್ತೆ, ಅದು ಶಕ್ತಿಯನ್ನು ಕಳೆಯುತ್ತೆ, ಅದು ಎಲ್ಲವನ್ನೂ ಮಾಡುತ್ತೆ ಅಂತ. ಅದು ಎದ್ದು ನಿಂತಾಗ ಭಾವ, ಅದರ ಮುಂದೆ ಎಲ್ಲ ಶಕ್ತಿಯೂ ಸೊನ್ನೆ. ಯಾರ ಭಾವ ಹೆಚ್ಚಿತ್ತು ಅವನು ಗೆಲ್ತಾನೆ ಕೊನೆಗೆ. ಈ ಸೀತೆ ಮತ್ತು ರಾವಣ ಅಂತ ಅಂದ್ಕೊಳ್ಳಿ, ನೀವೀಗ ಜಟಾಯ ವಿಷಯ ಆಮೇಲೆ ಮಾತಾಡೋಣ. ಈ ಸೀತೆ ರಾವಣರಲ್ಲಿ ಬಾಹುಬಲ ಯಾರಿಗೆ ಜಾಸ್ತಿ? ಸೀತೆಗಲ್ಲ, ಕೆಲವು ಜನ ಆಗಲ್ಲ ಕೆಲವು ರಾಮಾಯಣ ಕೆಲವು ಕಥೆಗಳು ಹೊಡ್ಕೊಂಡಿದ್ದಾವೆ. ಯಾಕಂದರೆ ರಾಮ ಎತ್ತಿದ ಧನಸ್ಸು ಇದೆಯಲ್ಲ, ಶಿವ ಧನಸ್ಸು, ರಾಮ ಅಮೃತ ಧನಸ್ಸು, ಸೀತೆ ಅಡುಗೆಯಲ್ಲಿ ತಂದಿಟ್ಲು ಅದನ್ನ ಅಂತ. ಈ ನಮ್ಮ ಜನ ಮಹಿಮೆ ವರ್ಣನೆ ಮಾಡೋಕ್ಕೋಗಿ ಏನೇನು ಮಾಡ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ. ರಾಮನ ಮಹಿಮೆ ವರ್ಣನೆ ಆಗಿದೆಯಲ್ಲ, ಶಿವಧನಸ್ಸನ ಮುರಿದವನು ಅಂತ, ಸೀತೆ ಏನು ಕಡಿಮೆ ಅಂತ, ಅವಳು ಎಡಗೈಲಿ ಧನಸ್ಸು ತಂದಿಟ್ಲು ಅಂತ. ಅದು ಯಾವ ಪುಣ್ಯಾತ್ಮ ಹುಟ್ಟುಹಾಕಿದ್ನೋ ಅದನ್ನ, ಈ ಕಥೆಯನ್ನು. ಇದರಿಂದ ಸೀತೆ ಮಹಿಮೆ ವರ್ಣನೆ ಆಗೋದಿಲ್ಲ ಅಂತ. ಒಂದು ಇದು ಶೂರ್ಪಣಿಕೆಗೆಲ್ಲ ಶೋಭೆ ಇದು, ಅಂದರೆ ಎಡಗೈಲಿ ಒಂದು ಕಥೆ ತಂದಿಟ್ಲು ಅಂದರೆ ರಾಕ್ಷಸಿಯರಿಗೆ ಸರಿಯೋದು ಅಂತ. ಒಂದು ಅಂದರೆ ಒಂದು ಹೆಣ್ತನಕ್ಕೆ, ಒಂದು ಸೀತೆಯಿಂದ ಒಂದು ತಾಯ್ತನಕ್ಕೆ ಒಂದು ಅದಲ್ಲ ಅಲ್ಲ ಅದು. ಈಗ ನಮ್ಮ ಅಮ್ಮ ಅವಳಿಗೊಂದು ಆನೆ ಬಲ ಇತ್ತು ಅಂದರೆ ಅದೊಂದು ಹೆಮ್ಮೆ ವಿಷಯವಾದು ಅಂತ ಅಲ್ಲ ಅಂತ. ಖಂಡಿತ ಅಲ್ಲ, ನಮ್ಮ ಅಮ್ಮ ಎಷ್ಟು ಪ್ರೀತಿ ಮಾಡ್ತಾ ಇದ್ಲು ಅಂತ, ಅದು ಅಮ್ಮನ ಹೆಗ್ಗಳಿಕೆ ಅಂತ. ಎಷ್ಟು ಕಷ್ಟಪಟ್ಟಿದ್ದಾಳೆ ನಂಗಾಗಿ, ಎಷ್ಟು ವಾತ್ಸಲ್ಯ ತೋರಿಸಿದ್ದಾಳೆ, ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ಲು, ಇದೆಲ್ಲ ಹೌದು. ಅದು ಬಿಟ್ಟು ನಮ್ಮಮ್ಮ ದೊಡ್ಡ ಬಂಡಕಲ್ಲ ಎತ್ಕೊಂಬಂದಿದ್ಲು ಅಂದರೆ ಯಾರು ನಿಮ್ಮಮ್ಮ ರಾಕ್ಷಸಿ ಅಂತ ಕೇಳ್ತಾರಾಗತ್ತೆ ಅಂತ. ಯಾವುದು ಯಾರಿಗೆ ಶೋಭೆ ಅಂತ ನೋಡ್ಕೋಬೇಕು ಅಂತ. ಹೀಗೆಲ್ಲ ಸ್ಥಳ ಪುರಾಣ ವ್ಯಕ್ತಿ ಪುರಾಣ ಕಟ್ಟಬೇಕಾದ್ರೆ ಅಸಂಬದ್ಧಗಳು ತುಂಬ ಕಟ್ಬಿಟ್ಟಿದ್ದಾರೆ. ಸ್ಥಳ ಪುರಾಣ ವ್ಯಕ್ತಿ ಪುರಾಣಗಳಲ್ಲಿ ಏನೇನೋ ಕಟ್ಬಿಟ್ಟಿದ್ದಾರೆ ಅಂತ ಅಂಥದ್ದು ನಾನು. ಮತ್ತೆ ಆಯಿತು, ಸೀತೆಗಳ ಶಕ್ತಿ ಅಂತ ಅಂದ್ಕೊಳ್ಳೋಣ, ಅಲ್ಲ ಎಡಗೈಲಿ ಆಗ್ತಿರ್ಬೇಕಂದ್ರೆ ಶಿವನ ಧನಸ್ಸು ಪೂಜೆ ಮಾಡುವಂಥದ್ದು. ಜನಕರ ವಂಶಸ್ಥರು ನಿತ್ಯ ಪೂಜೆ ಮಾಡಿರುವಂಥ ಧನಸ್ಸು ಅದು. ಪ್ರತಿನಿತ್ಯ ಆಯಾಗಭೂತಂ ಯಜ್ಞದಲ್ಲಿ ವರಣ ಕೊಟ್ಟಿರ್ತಕ್ಕಂಥ ಧನಸ್ಸು ಸಾಕ್ಷಾತ್ ಶಿವನ ಸನ್ನಿಧಿ ಇದೆ ಅದರಲ್ಲಿ. ರಾಮನೇ ಎತ್ತಬೇಕಾದ್ರೆ ಬಲಗರಿ ಎತ್ತಿದ್ದಂತೆ, ಅದನ್ನ ನಮಸ್ಕಾರ ಮಾಡಿದಂತೆ ಮೊದಲು ಆ ಧನಸ್ಸಿಗೆ, ಗುರುಗಳನ್ನು ಹಿರಿಯರದ ಅಪ್ಪಣೆ ಕೇಳಿದಂತೆ. ಇವಳು ಎಡಗೈಲಿ ಹಾಕಪ್ಪ ತರಬೇಕು. ಗುರುಗಳ ಮಹಿಮೆಯನ್ನು ಅಥವಾ ದೇವರ ವರ್ಣನೆಯನ್ನು ಹೀಗೆಲ್ಲ ನೀವು ಅಂದರೆ ನೀವು ಕಲ್ಪನೆ ಮಾಡಿ ಅಡ್ಡಿ ಇಲ್ಲ. ಇದು ಅಪಾಯಕಾರಿ ಕಲ್ಪನೆಗಳು ಅಂತ. ಇದು ರಾಮಾನುಜರ ಬಗ್ಗೆ ಅಂತದೇ ಒಂದು ಕಥೆ. ಇದು ಏನಂದರೆ ಜೈನರನ್ನೆಲ್ಲ ಎಣ್ಣೆ ಗಾಣದಲ್ಲಿ ಹಾಕಿ ಅರೆದು ಬಿಟ್ರು ಅಂತ ಏನೋ ಒಂದು ಒಂದು ಮಹಿಮಾ ಇದು ಹುಟ್ಕೊಂಡಿದೆ ಒಂದು ಆ ಥರದ್ದು ಒಂದು. ಹಾಗೆಲ್ಲ ಅಲ್ಲ, ಯಾವ ಗುರುವೂ ಆ ಥರ ಎಲ್ಲ ಇರೋದಿಲ್ಲ ಅಂತ. ಹಾಗೆಲ್ಲ ಇರೋದೇ ಇಲ್ಲ ಅಂತ. ಗುರು ಅಂದರೆ ಕರುಣಾಮೂರ್ತಿಯಾಗಿರ್ತಾನೆ ಅವನು. ಅವನು ಜೈನರಿಗೆ ಹೆಚ್ಚು ಅಂದರೆ ಮನವರಿಕೆ ಮಾಡಿರ್ಬೋದು, ಇದಲ್ಲಪ್ಪ ಇದು ಸತ್ಯ ಅಂತ ಹೇಳಿರ್ಬೋದು, ಒಪ್ಕೊಂಡಿರ್ಬೋದು. ಅಷ್ಟು ಬಿಟ್ಟರೆ ಈ ಎಣ್ಣೆಯ ಗಾಣದಲ್ಲೆಲ್ಲ ಹಾಕಿ ಬೇಯಿಸೋದು ಅರಿಯೋದು ಎಲ್ಲ ಮಾಡಿದರೆ ಅದೆಲ್ಲ ಗುರುವಿನ ಮಹಿಮೆಗೆ ಬರೋದಿಲ್ಲ ಅಂತ. ಹಾಗಾಗಿ ಹಾಗಲ್ಲ ಅದು ಅಂತ. ಹಾಗೆ ಬಲವತ್ತಿಯಿಂದ ವರ್ಣನೆ ಮಾಡಿಲ್ಲ. ಇದ್ದರೆ ಒಂದು ವೇಳೆ ರಾವಣ ಅಪಹರಣ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವಳು ಅಂತ. ಅಲ್ಲಿ ಕೂಡ ಹೊರಡಿದಾರೆ ಅವಳು.
ರಾವಣ ಸೀತೆಯನ್ನು ಅಪಹರಿಸುವ ಸಮಯದಲ್ಲಿ ಅವಳು ಪ್ರತಿಭಟಿಸಿದ್ದಾಳೆ, ಹೋರಾಡಿದಾಳೆ ಅವಳು, ಅದು ಬರುತ್ತೆ ರಾಮಾಯಣದಲ್ಲಿ ಅಂತ. ಹಾಗಾಗಿ ಅವಳು ಧರಿಸಿದ ಮಾಲೆ ಚೂರು ಚೂರಾಗಿ ಬಿದ್ದಿದ್ದು, ಅದು ಕಮಲದ ಮಾಲೆ, ಆಭರಣಗಳೆಲ್ಲ ಬಿದ್ದಿದ್ದು, ಅಲ್ಲೆಲ್ಲ ಆಸನಗಳು, ಮತ್ತೊಂದರಲ್ಲಿ ದಿಕ್ಕ ಚೆಲ್ಲಾಪಿಲ್ಲಿ ಆಗಿರ್ತವೆ. ರಾಮ ಮರಳಿ ಆಶ್ರಮಕ್ಕೆ ಬರೋ ಹೊತ್ತಿಗೆ ಆಶ್ರಮ ಪೂರ್ತಿ ಅಸ್ತವ್ಯಸ್ತ ಆಗಿರ್ತದೆ ಅಂತ, ಚೆಲ್ಲಾಪಿಲ್ಲಿ ಅಂತ. ಈ ಮನೆಗಳು, ಆಸನಗಳು, ಮತ್ತೊಂದು ಎಲ್ಲ ಚೆಲ್ಲಾಡಿ ಹೋಗಿರ್ತವೆ ಒಳಗೆ ಹೊರಗೆ ಎಲ್ಲ. ಸುಮಾರು ದೂರದವರೆಗೂ, ಜಟಾಯುವಿನ ಅವಸಾನ ಅಲ್ಲಿಂದ ಮುಂದಿನವರೆಗೂ, ಆ ಸೀತೆ ಧರಿಸಿದ ಬೇರೆ ಬೇರೆ ಸಂಗತಿಗಳೆಲ್ಲ ಚೂರು ಚೂರಾಗಿ ಬಿದ್ದಿರ್ತವೆ. ಅದೆಲ್ಲ ಏನು ನಿಜ, ಅವಳು ಅಷ್ಟು ಪ್ರಯತ್ನ ಪಡ್ತಾಳೆ ಅಂತ ತಪ್ಪಿಸ್ಕೊಳ್ಬೇಕು ಅಂತ ಸೀತೆ ಅಂತ. ಆದರೆ ಬಾಹುಬಲಕ್ಕೂ ಭಾವಬಲಕ್ಕೂ ವ್ಯತ್ಯಾಸ ಇದೆ ಅಂತ ನಾವು ಹೇಳಕ್ಕೆ ಹೊರಟಿದ್ದೇನು ಅಂದರೆ, ಅತಿ ಬಲವಂತನಾದ ರಾವಣ, ಅಬಲ ಸೀತೆ, ಮತ್ತು ಅಲ್ಲಿ ಅಲ್ಲಿ ಸಾಲದೇ ಇರೋದಕ್ಕೆ ಅವನದೇ ಊರು ಲಂಕೆ, ಅವನ ಸೇನೆ ಇದೆ, ಅವನ ಇಡೀ ವ್ಯವಸ್ಥೆ ಇದೆ, ಇವಳು ಒಬ್ಬಳೇ ಸೀತೆ. ಸೀತೆ ಮತ್ತು ರಾವಣರ ಮಧ್ಯೆ ನಿತ್ಯ ಸಮರ ನಡೆಯುತ್ತೆ. ವಶವಾಗುವಂಥ ರಾವಣ ಸೀತೆಗೆ ಇಲ್ಲ ಅಂತ ಅವಳು ಯಾರಿಗಿದ್ರು ಕೊನೆಗೆ ಆಯ್ತಾ ಅಂತ, ಆಗಲಿಲ್ಲ ಅಂತ, ಕೊನೆಗೂ ಆಗಲಿಲ್ಲ ಅದಂತ, ಹಾಗೆ ಸತ್ತ ಅವನು ಅಂತ ಮಂದೋದ್ರೆ ಹೇಳ್ತಾಳೆ ಅದನ್ನ. ಅನವಾಪ್ಯವ ತಂಕಾಮಂ, ಆ ಅಪೇಕ್ಷೆ ಏನಿತ್ತು ಸೀತೆಯನ್ನು ವಶ ಮಾಡ್ಕೋಬೇಕು ಅಂತ, ಕೊನೆಗೂ ಪಡ್ಕೊಳ್ಳದೆ ಸತ್ತ ನೀನು ಅಂತ ಹೇಳ್ತಾಳೆ ಮಂಡೋದ್ರಿ ರಾವಣನಿಗೆ ಅಂತ. ಆಗಲಿಲ್ಲ ಅಂತ, ಸೋಲು ಯಾರದ್ದಾಯ್ತು, ಶಕ್ತಿಯ ಸೋಲಾಯಿತು, ಭಾವದ ಗೆಲುವಾಯಿತು ಅಂತ. ಅವಳಲ್ಲಿದ್ದ ಭಾವ ಒಂದೇ ಸೀತೆಯಲ್ಲಿ, ರಾಮನ ಪತಿಯಾದ ಭಾವ ಮಾತ್ರ. ಈ ಲೋಕಾಪವಾದಕ್ಕೊಂದು ಶಕ್ತಿ ಇದೆ, ಸೀತೆಯಲ್ಲಿ ಭಾವ ಇದೆ. ಅಗ್ನಿಗೊಂದು ಶಕ್ತಿ ಇದೆ, ಸುಡುವ ಶಕ್ತಿ ಇದೆ ಅಗ್ನಿಗೆ. ಸೀತೆಯಲ್ಲಿ ರಾಮನ ಪ್ರತಿಯಾಗಿ ಭಾವ ಇದೆ, ಗೆದ್ದಿದ್ದೆ ಅವಳು, ಭಾವವೇ ಗೆದ್ದಿದ್ದು. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ನಮ್ಗೆ ಕಾಣುವಂಥ ಸತ್ಯ ಇದು. ಹಾಗಾಗಿ ಭಾವ ತುಂಬ ದೊಡ್ಡದು, ಭಾವ ತುಂಬ ಶ್ರೇಷ್ಠವಾದದ್ದು. ಭಾವ ಚಮತ್ಕಾರಗಳನ್ನು ಮಾಡಬಲ್ಲದು, ಪವಾಡಗಳನ್ನು ಮಾಡಬಲ್ಲದು. ಶಕ್ತಿ ಅನ್ನೋದು ಮೆಕ್ಯಾನಿಕ್ ಎಲ್ಲ ಕೆಲಸ ಮಾಡ್ತಾ ಇರುತ್ತೆ ಅಷ್ಟೇ, ಅದಕ್ಕೊಂದು ಲಿಮಿಟೇಷನ್ ಇದೆ, ಹೆಂಗಿಂಗೆ ಹೋಗಬೇಕು ಅಂತಿದೆ ಹೋಗ್ತದೆ ಅದು ಅಂತ. ಅದೇ ಹಾಗೆ ನೋಡಿದಾಗ ನಿನ್ನೆ ವಾಹನದ ಉದಾಹರಣೆ ಕೊಟ್ಟು ನಿಮ್ಗೆ ನಾವು, ವಾಹನ ಅನ್ನೋದು ಅನ್ನಮಯ ಶರೀರ ಅಂತ ತಗೊಂಡ್ರೆ ಅದರೊಳಗೆ ಡ್ರೈವರ್ ಇರ್ತಾನೆ, ಅದು ಅದರೊಳಗೆ ಪವರ್ ಇದೆ, ಆ ಪವರ್ ಏನಿದೆ ಪ್ರಾಣ ಅದು ಅಂತ. ಈಗ ನಾವು ಡೀಸೆಲ್ ಅಥವಾ ಪೆಟ್ರೋಲ್ ಹಾಕಿದರೆ ಒಂದು ಪವರ್ ಜನರೇಟ್ ಆಗುತ್ತೆ ಅಲ್ಲಿ, ಆ ಪವರ್ ವಾಹನವನ್ನು ನಡೆಸುತ್ತೆ. ಆ ಪವರ್ ಇಲ್ಲದೇ ಇದ್ದರೆ ವಾಹನ ನಡೆಯೋದಿಲ್ಲ, ಪ್ರಾಣ ಇಲ್ಲದಿದ್ದರೆ ಶರೀರ ನಡೆಯೋದಿಲ್ಲ ಅಂತ ಅಂದಾಗಿದೆ ಅಂತ. ಆದರೆ ಆ ಪವರನ್ನು ನಿಯಂತ್ರಿಸೋದು ಯಾವುದು ಅಂದರೆ ಡ್ರೈವರ್ನ ಭಾವ ಅಂತ. ಅವ್ನಿಗೆ ಹೋಗಬೇಕು ಅಂತನ್ಸಿದ್ರೆ ಹೋಗುತ್ತೆ ಅದು ವಾಹನ ಅಂತ, ನಿಲ್ಲಿಸ್ಬೇಕು ಅಂತ ನಿಲ್ಲಬೇಕು ಅಂತ ನಿಲ್ಲುತ್ತೆ ಅದು ಅಂತ. ಭಾವ ಅಂತ ಭಾವ ಪವರನ್ನು ಕೂಡ ನಿಯಂತ್ರಣ ಮಾಡುತ್ತೆ, ಅವನು ಆಫ್ ಮಾಡ್ತಾನೆ. ಈಗ ಆ ಪವರಿಗೆ ಏನು ಪವರ್ ಇದೆ, ಇವನು ಕೈ ತಿರುಗಿಸ್ತಾನಲ್ಲ ಇಗ್ನಿಷನ್ ಕೀನ, ಅದಕ್ಕೆ ಆ ಕೈಗೆ ಏನು ಪವರ್ ಇದೆ ಹೇಳಿ, ಭಾವ ಇದೆ ಅದ್ರ ಹಿಂದ್ಗಡೆಗೆ ಅಂತ. ಹಾಗಾಗಿ ಭಾವ ಶಕ್ತಿಯನ್ನು ನಿಯಂತ್ರಣ ಮಾಡುತ್ತೆ. ಭೃಗುವಿನ ಮುಂದಿನ ಸಾಕ್ಷಾತ್ಕಾರ ಅದು ಅಂತ. ಅವನು ಮನಸ್ಸು ಪ್ರಾಣಗಳನ್ನೆಲ್ಲ ನಿಯಂತ್ರಣ ಮಾಡೋದನ್ನು ನೋಡ್ತಾನೆ ಅವನು ಅಂತ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದಾಗ ಅಂತ ಶರೀರದ ಸಕಲ ಕ್ರಿಯೆಗಳನ್ನು, ಸಕಲ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋದು ನೋಡ್ತಾನೆ ಅಂತ. ಮತ್ತು ಅದು ಮನಸ್ಸು ಹಿಂದಕ್ಕೆ ಹೋದಾಗ ನಡೆಯುವ ಯಾವ ಕ್ರಿಯೆಗೂ ಅರ್ಥ ಇಲ್ಲದೆ ಇರೋದನ್ನು ನೋಡ್ತಾನೆ ಅವನು ಅಂತ. ಭಾವದ ಪ್ರತಾಪವನ್ನು ನೋಡ್ತಾನೆ ಅವನು, ಭಾವದ ಪ್ರಭಾವವನ್ನು ನೋಡ್ತಾನೆ. ನೋಡಿ, ಭಾವ ಪ್ರಪಂಚಕ್ಕೆ ಶರಣಾಗ್ತಾನೆ, ಅದು ಕ್ರಿಯಾಪ್ರಪಂಚಕ್ಕಿಂತ ಮೇಲೆ, ಕ್ರಿಯಾಪ್ರಪಂಚಕ್ಕಿಂತ ಒಳಗೆ ಏನೋ ನಿಶ್ಚಯಕ್ಕೆ ಬರ್ತಾನೆ. ಮನಸ್ಸು ಅಂದರೆ ಅದು ಭಾವಾತ್ಮಕ, ಅದು ಸಂಕಲ್ಪ ವಿಕಲ್ಪಾತ್ಮಕ. ಹರೇ ರಾಮ.